ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಓಂ ಶ್ರೀಕೃಷ್ಣ. ಶ್ರೀಕೃಷ್ಣ ಚಂದ್ರ ರಾಮಚಂದ್ರ ಹೇಗೆ ಹೇಳ್ತಾರೆ, ಶ್ರೀಕೃಷ್ಣ ಚಂದ್ರ. ಶ್ರೀಕೃಷ್ಣ ಚಂದ್ರ ಹಸ್ತಿನಾಪುರದಿಂದ ಹೊರಟಿದ. ಹೊರಟಿದಾಗ ರಥ ಹತ್ತುವಕ್ಕೆ ಹೋಗ್ತಾ ಇದ್ದಾನೆ. ಇನ್ನೂ ಅರಮನೆಯಲ್ಲೇ ಇದ್ದಾನೆ. ಆವಾಗ ಎಲ್ಲರೂ ಅವರಿಗೆ ಏನು ಹೇಳ್ತಾರೆ, ಬಿಡ್ಕೋಲು. ಹಾಂ, ಬಿಡ್ಕೋಲು ಹೇಳುವುದಕ್ಕೆ ಬಂದರು. ಆ ಎಲ್ಲರಿಗೂ ವಿರಹ. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಇಷ್ಟು ದಿವಸ ವಾಸ ಮಾಡಿಕೊಂಡು ಒಂದು ನಿರ್ಮಲವಾದ ಭಕ್ತಿಯಿಂದ ಜೀವಿಸಿರುವ ಭಕ್ತರಿಗೆ ಈಗ ಶ್ರೀಕೃಷ್ಣನ ವಿರಹ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಪಾಪ ಅವರಿಗೆ ಬೇರೆ ಏನು ತೋರಿಸ್ತಾ ಇಲ್ಲ, ಬೇರೆ ಏನು ತೋರಿಸ್ತಾ ಇಲ್ಲ. ಅದಕ್ಕಾಗಿ ಅವರು ಏನು ಮಾಡಿದ್ದಾರೆ, ಎಲ್ಲರೂ ಇಲ್ಲೇ ಬಂದು ನೋಡ್ತಾ ಇದ್ದಾರೆ. ಹಿಂದೆ ನೋಡಿ, ಅರ್ಜುನ ಛತ್ರ ಹಿಡ್ಕೊಂಡ, ಮಿಕ್ಕ ಜನರು ಬುದ್ಧವಾದಿಗಳು ವಿಂಜಾಮರ ವೀಸುತ್ತಾ ಇದ್ದಾರೆ. ಅನೇಕ ಜನರು ಎಲ್ಲ ಇಡೀ ಅರಮನೆಯಲ್ಲಿರುವ ಎಲ್ಲರೂ ಅರಮನೆಯಲ್ಲಿ ವಾಸ ಮಾಡುವವರು ಸೇವಕರು ಎಲ್ಲರೂ ಶ್ರೀಕೃಷ್ಣನ ಹತ್ತಿರನೇ ಇದ್ದಾರೆ. ಇವು ಕೆಲವರು ಹೆಂಗಸರು, ಯಾಕಂದರೆ ಸಾವಿರಾರು ಜನರು ಇರುವುದರಿಂದ ಕಂಡು ಬರಲ್ಲ. ಅದಕ್ಕಾಗಿ ಮೇಲೆ ಮೇಲೆ ಅಂದರೆ ಮನೆ ಹತ್ತಿ ಅರೆಮನೆ ಹತ್ತಿ ನೋಡ್ತಾ ಇದ್ದಾರೆ. ನೋಡುತ್ತಾ ಇರುವಾಗ ಅವರು ಶ್ರೀಕೃಷ್ಣನ ಕುರಿತು ತಮ್ಮಲ್ಲಿ ತಾವು ಮಾತಾಡ್ಕೊಳ್ತಾ ಇದ್ದಾರೆ. ಆ ಮಾತಾಡುವುದು ಶ್ರೀಕೃಷ್ಣನ ಮಹಿಮೆಯನ್ನು ಭಕ್ತಿಯಿಂದ ವರ್ಣನೆ ಮಾಡ್ತಾ ಇದ್ದಾರೆ ತಮ್ಮ ಮಾತಾಡುವುದರ. ಅದು ನಡೆಯುತ್ತಾ ಇದೆ ಘಟನೆ ಅಲ್ಲದೆ. ಸದೈಕಿಲಾಯಂ ಪುರುಷ ಪುರಾತನ, ಇವನು ಸಾಮಾನ್ಯ ಮನುಷ್ಯ ಅಲ್ಲ, ಪುರಾಣ ಪುರುಷ. ಪುರಾಣ ಪುರುಷ ಅಂದರೆ ಪುರಾಣಗಳಲ್ಲಿ ವರ್ಣನೆ ಮಾಡಿರುವ ಸೃಷ್ಟಿಸ್ಥಿತಿಲಯ ಕಾರಕನಾಗಿರುವ ಪರಮಾತ್ಮ ಇವನೇ ಎಂದು ಮಾತಾಡ್ತಾ ಇದ್ದಾರೆ. ಆ ಶ್ರೀಕೃಷ್ಣನ ಕುರಿತು ಇನ್ನು ಒಂದೆರಡು ಶ್ಲೋಕಗಳು ಉಳಿದು ಬಿಟ್ಟಿವೆ. ಅಹೋ ಅಲಂ ಶ್ಲಾಘ್ಯತಮಂ ಯದೋಹ ಕುಲಂ ಅಹೋ ಅಲಂ ಪುಣ್ಯತಮಂ ಮಧೋರ್ವನಂ. ಅವರು ಹೇಳ್ತಾ ಇದ್ದಾರೆ, ಅಹೋ ಎಷ್ಟು ಧನ್ಯರು, ಎಷ್ಟು ಪುಣ್ಯಾತ್ಮರು ಯಾರು, ಯದುವಂಶ ಪುಣ್ಯಾತ್ಮರೇ, ಬೃಂದಾವನ ಜನರು ಪುಣ್ಯಾತ್ಮರೇ. ಏಕೆಂದರೆ ತಮ್ಮ ಮಧ್ಯದಲ್ಲೇ ಸಾಕ್ಷಾತ್ ಪರಮಾತ್ಮ ಇಲ್ಲೇ ಅವತರಿಸಿ ತಮ್ಮಲ್ಲಿ ಒಬ್ಬನಾಗಿ ತಮ್ಮ ಜೊತೆಗೆ ಆಟಪಾಠ ಮಾಡುತ್ತಾ ಎಲ್ಲ ಓಡಾಡ್ತಾ ಇದ್ದಾನೆ. ಲೌಕಿಕರಿಗೆ ಸಾಮಾನ್ಯ ಕೆಲಸಗಳೆಲ್ಲ ಲೌಕಿಕ ಕೆಲಸಗಳಾಗ್ತವೆ, ಸಾಂಸಾರಿಕ ಕೆಲಸಗಳು. ನಮ್ಮ ಲೌಕಿಕ ಕೆಲಸಗಳನ್ನೇ ಭಗವನ್ಮಯವಾಗಿ ಮಾಡಿಬಿಟ್ಟರೆ ಎಷ್ಟು ಅದೃಷ್ಟ ನೋಡಿ. ಸಾಮಾನ್ಯ ಜನರು ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಮಾತಾಡುವುದು, ಊಟ ಮಾಡುವುದು, ಅವರಿಗೆ ಬೇಕಾಗಿದ್ದು ಕೊಡುವುದು, ವಸ್ತ್ರ ಧರಿಸುವುದು, ಸ್ನಾನ ಮಾಡುವುದು, ಇದೆಲ್ಲ ಸಾಮಾನ್ಯ ಲೌಕಿಕ ಕೆಲಸಗಳು. ಈ ಲೌಕಿಕ ಕೆಲಸಗಳೆಲ್ಲ ಭಗವಂತನಿಗೋಸ್ಕರ ಮಾಡುತ್ತಾ ಭಗವಂತನ ಸ್ಮರಣ ಜೊತೆಗೆ ಮಾಡ್ತಾ ಇದ್ದರೆ ಅದು ಎಷ್ಟು ಆನಂದವಾಗ್ತದೆ ನೋಡಿ. ಅದು ಪ್ರಾಣ ಬಿಟ್ಟ ನಂತರ ಉತ್ತಮವಾದ ಪರಮಾತ್ಮ ಲೋಕಕ್ಕೆ ಕರ್ಕೊಂಡು ಹೋಗುತ್ತದೆ. ಅಷ್ಟೇ ಅಲ್ಲ, ಇಲ್ಲೇ ಪರಮಾತ್ಮನ ಅನುಭವಕ್ಕೆ ಬರ್ತಾನೆ. ಇದು ಭಕ್ತಿಯ ವಿಶೇಷವೇನೆಂದರೆ ಮಿಕ್ಕ ಪುಣ್ಯ ಕರ್ಮಗಳಿಂದ ಕರ್ಮ ಆಚರಿಸುವಾಗ ಕಠಿಣ
ಆಚರಣ ಆದ ನಂತರ ಅದರ ಪುಣ್ಯಫಲ ಸದ್ಗತಿ ಸ್ವರ್ಗಲೋಕ ನಂತರ ಸಿಗ್ತದೆ. ಆದರೆ ಇಲ್ಲಿ ಉಪಾಸನಾ ಭಗವಂತನ ಭಕ್ತಿ ಫಲ ಕೊಡುವಾಗ ಅವಶ್ಯವಾಗಿ ಸದ್ಗತಿ ಇದ್ದೇ ಇರುತ್ತದೆ. ಸಾಧನ ಕಾಲವೂ ಆನಂದಮಯವಾಗಿರುತ್ತದೆ. ಇದು ಒಂದು ವಿಚಿತ್ರ ಏನೆಂದರೆ, ಸಾಮಾನ್ಯವಾಗಿ ಯಾವುದೇ ನೋಡಿ ಪ್ರಪಂಚದಲ್ಲಿ ಸಾಧನ ಕಠಿಣವಾಗಿರುತ್ತದೆ, ಸಾಧನದ ಫಲ ಸುಖವಾಗಿರುತ್ತದೆ. ಯಾವುದೇ ತಗೊಳ್ಳಿ, ತಪಸ್ಸು ಪೂಜಾ ಮಿಕ್ಕ ಕೆಲಸಗಳೆಲ್ಲ ಸಾಧನ ಆಚರಿಸುವಾಗ ಕಠಿಣ. ಶರೀರಕ್ಕೆ ಮನಸ್ಸಿಗೆ ಎಲ್ಲ ಆಯಾಸವಾಗ್ತದೆ, ನೋವಾಗುತ್ತದೆ. ಫಲ ಮಾತ್ರ ಪುಣ್ಯಫಲ ಸದ್ಗತಿ ಸುಖ ಆವಾಗ ನಂತರ ಸಿಗ್ತದೆ. ಆದರೆ ಭಕ್ತಿ ಸಾಧನದ ವಿಶೇಷ ಏನೆಂದರೆ, ಸಾಧನ ಕಾಲವೇ ಆನಂದಕರ, ಫಲಕಾಲ ಅವಶ್ಯ ಆನಂದಕರ. ಅಂದರೆ ಸಾಧನದಲ್ಲಿ ಆನಂದ, ಫಲದಲ್ಲಿ ಆನಂದ, ಇಂಥದ್ದು ಸಾಧನ ಏನಾದರೂ ಇದ್ದರೆ ಅದು ಭಕ್ತಿ ಮಾತ್ರ. ಯಾಕಂದರೆ ಭಗವಂತನ ಯಾವ ಸೈಡ್ ನೋಡಿದರೂ, ಭಗವಂತನ ನಾಮ ರೂಪ ಗುಣ ಲೀಲಾ ಹೇಗೆ ನೆನಪಿಸಿಕೊಂಡರೂ ಅದು ಮಧುರವಾಗೇ ಇರುತ್ತದೆ, ಆನಂದವಾಗೇ ಇರುತ್ತದೆ. ಎಲ್ಲರಿಗೆ ಸಾಮಾನ್ಯ ಜನರಿಗೆ ಇಷ್ಟವಾಗಿರುವುದಿರುತ್ತದೆ ಅಲ್ಲ, ಸಾಮಾನ್ಯ ಜನರಿಗೆ ಎಲ್ಲರಿಗೂ ಇಷ್ಟವಾಗುವಂಥದ್ದೇ ಇರುತ್ತದೆ. ಆದ್ದರಿಂದ ಅಲ್ಲಿ ನೋಡಿ, ಇನ್ನೊಂದು ಭಗವಂತನ ಜೊತೆಗೆ ಶ್ರೀಕೃಷ್ಣನ ಜೊತೆಗೆ, ಅಂದರೆ ಅವತರಿಸಿರುವ ಮನುಷ್ಯ ರೂಪ, ಮನುಷ್ಯ ರೂಪದಲ್ಲಿ ಅವತರಿಸಿರುವ ಭಗವಂತನ ಜೊತೆಗೆ ನಮ್ಮ ಸಂಬಂಧಗಳು ಎಲ್ಲ ಬಗೆ ಇರಬಹುದು, ಬಗೆ ಬಗೆಯಾದ ಸಂಬಂಧಗಳು. ಇಲ್ಲಿ ತನ್ನ ವಂಶ ಸಂಬಂಧ, ನಮ್ಮ ವಂಶದಲ್ಲೇ ಒಬ್ಬರಾಗಿದ್ದಾನೆ. ಅದರಿಂದ ಯದುವಂಶ ಧನ್ಯರು ಪುಣ್ಯಾತ್ಮರು, ಧನ್ಯಾತ್ಮ ಪುಣ್ಯಾತ್ಮರು. ಇದು ಕುರುವಂಶ ಧನ್ಯಾತ್ಮರು ಪುಣ್ಯಾತ್ಮರು, ಏಕೆಂದರೆ ಇಬ್ಬರ ಜೊತೆಗೆ ಶ್ರೀಕೃಷ್ಣನ ಸಂಬಂಧ ಇದೆ. ಯದೇಶ ಪುಂಶಾಂ ವೃಷಭಶ್ರೀಯ ಪತಿ ಸ್ವಜನ್ಮ ನಾಚಂಕ್ರಮಣೇನ ಚಂಚತಿ. ಯದುವಂಶದಕ್ಕೆ ಪುಣ್ಯ, ಯದುವಂಶದವರು ಪುಣ್ಯಾತ್ಮರು ಏಕೆ ಆಗಿದ್ದಾರೆ, ಅದರಲ್ಲಿ ಹುಟ್ಟುವುದರಿಂದ. ಈ ಕುರುವಂಶ ಏಕೆ ಏಕೆ ಅಂದರೆ ಇವರ ಜೊತೆಗೆ ಓಡಾಡ್ತಾ ಇದ್ದ, ಅಲ್ಲಿ ಜನ್ಮ ಪಡ್ಕೊಂಡು ಅವರಿಗೆ ಆನಂದವನ್ನುಂಟು ಮಾಡಿದರು. ಇಲ್ಲೇನೋ ಇವರ ಜೊತೆಗೆ ಆಡುತ್ತಾ ಪಾಡುತ್ತಾ ಇವರ ಜೊತೆಗೆ ವಾಸ ಮಾಡುತ್ತಾ ಎಲ್ಲ ಕೆಲಸಗಳಲ್ಲಿ ಸುಖ ದುಃಖಗಳ. ಅದರಿಂದ ಎರಡೂ ವಂಶಗಳು ಧನ್ಯ. ಈ ಮುಂದೆ ಇಷ್ಟುವರೆಗೆ ಹಿಂದೆ ಹೇಳಿದ್ದೀವಿ, ಇವತ್ತಿನಿಂದ ಹೇಳೋಣ. ಅಹೋಬತ ಸ್ವರ ಯಶಸ್ತಿರಸ್ಕರಿ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ ಅಭಃ. ದ್ವಾರಕ, ದ್ವಾರಕ ಎಷ್ಟು ಕುಶಸ್ಥಲಿ ಹೇಳುತ್ತಾರೆ ದ್ವಾರಕ. ಕುಶಸ್ಥಲಿ ಭಾಷೆ ನೋಡಿ, ಅಹೋಬತ ಅಹೋಬತ ಸ್ವರ ಯಶಸ್ತಿರಸ್ಕರಿ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ. ಸ್ವರ ಯಶಸ್ತಿರಸ್ಕರಿ ಸ್ವರ್ಗದ ಕೀರ್ತಿಯನ್ನೇ ತಿರಸ್ಕರಿಸುತ್ತದೆ. ಸಾಮಾನ್ಯವಾಗಿ ಜನರು ಎಲ್ಲಕ್ಕಿಂತ ದೊಡ್ಡದು ಏದು ಅಂದರೆ ಇಂದ್ರಲೋಕ, ಇಂದ್ರ ಸುಖವು ಹೆಚ್ಚಾಗಿದ್ದರೆ ಇಂದ್ರನ ಹಾಗೆ ಸುಖವಾಗಿದ್ದಾನೆ, ರಾಜ ಇಂದ್ರನ ಹಾಗೆ ಜೀವಿಸ್ತಾ ಇದ್ದಾನೆ ಇಂದ್ರಲೋಕ ಎಂದು. ಯಾವುದೇ ಎಲ್ಲಕ್ಕಿಂತ ಹೆಚ್ಚಿನದು ಹೇಳಬೇಕಾದರೆ ಇಂದ್ರಲೋಕವನ್ನು ಪ್ರಶಂಸೆ ಮಾಡ್ತಾನೆ. ಹಾಗೆ ಇಲ್ಲಿ ನಮ್ಮ ಶ್ರೀಕೃಷ್ಣ ಎಲ್ಲಿ ವಾಸ ಮಾಡ್ತಾನೋ, ದ್ವಾರಕ ಹೇಗಿದೆ, ಸ್ವರ್ಗದ ಸೌಕರ್ಯ, ಸ್ವರ್ಗದ ಸುಖ, ಸ್ವರ್ಗದ ಸೌಂದರ್ಯ, ಸ್ವರ್ಗದ ವೈಭವವನ್ನು ದಾಟಿದೆ. ಸಾಕ್ಷಾತ್ತು ವೈಕುಂಠನಾಥ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಅವತರಿಸಿ ಇಲ್ಲೇ ವಾಸ ಮಾಡುತ್ತಾ ಇದ್ದರೆ ದ್ವಾರಕದಲ್ಲಿ ಏನು ಕಡಿಮೆ, ದ್ವಾರಕ ದಿವ್ಯವಾಗಿರುತ್ತದೆ. ಅದಕ್ಕಾಗಿ ದ್ವಾರಕ ಹೇಗಾಗಿದೆ ಅಂದರೆ, ಸ್ವರ್ಗದ ಕೀರ್ತಿಯನ್ನು ಸ್ವರ್ಗದ ಮಹಿಮೆಯನ್ನು ದಾಟಿ ಹೋಗಿದೆ. ಅದಕ್ಕಾಗಿ ಸ್ವರ್ ಯಶಸ್ತಿರಸ್ಕರಿ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ. ಭೂಲೋಕಕ್ಕೆ ಪುಣ್ಯವನ್ನು ತಂದುಬಿಟ್ಟಿತು ದ್ವಾರಕ. ಅಂದರೆ ಒಂದು ಬಗೆಯಾಗಿ ಪುಣ್ಯ, ಸಾಕ್ಷಾತ್ ಪರಮಾತ್ಮ ದ್ವಾರಕದಲ್ಲಿ ವಾಸ ಮಾಡಿದ ಎನ್ನುವುದಕ್ಕೆ ಭೂಲೋಕವೇ ಒಂದು ವೈಕುಂಠವಾಯಿತು. ಆದರೆ ಇನ್ನೊಂದು ದುರದೃಷ್ಟ ಏನೆಂದರೆ, ಶ್ರೀಕೃಷ್ಣ ಅವತಾರ ಉಪಸಂಹಾರ ಮಾಡುವಾಗ ಏನು ಹೇಳಿಕೊಟ್ಟರು, ಆ ದ್ವಾರಕ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಪುರಾಣ ಹೇಳ್ತದೆ, ಭಾಗವತ ಪುರಾಣ, ವಿಷ್ಣು ಪುರಾಣ, ಎಲ್ಲ ಪುರಾಣಗಳು ಹೇಳ್ತವೆ, ಮಹಾಭಾರತನೂ ಹೇಳ್ತದೆ ಏನೆಂದು, ದ್ವಾರಕ ಸಮುದ್ರ ಗರ್ಭದಲ್ಲಿ ಸೇರಿಕೊಂಡು ಬಿಟ್ಟಿತು, ಅಂದರೆ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಸಮುದ್ರದಲ್ಲಿ ಮುಳುಗಿ ಹೋಯಿತು ಅಂದರೆ ಪುರಾಣ ಕಥೆಗಳನ್ನು ನೋಡಿ ನಮ್ಮ ಪ್ರಾಚೀನ ಜನರು ಇದೆಲ್ಲ ಸತ್ಯ ಎಂದು ನಂಬಿಕೊಂಡರು. ಆದರೆ ಆಧುನಿಕ ಪರಿಶೋಧಕರು, ಸಂಶೋಧಕರು ವಿದೇಶಿ ಬುದ್ಧಿಯನ್ನು ಇಟ್ಕೊಂಡು ಅದೆಲ್ಲ ಶ್ರೀಕೃಷ್ಣ ದ್ವಾರಕ ಅದೆಲ್ಲ ಕಲ್ಪಿತ ಇಲ್ಲ, ಅದೆಲ್ಲಿದೆ ಅಂದರೆ ನಮ್ಮ ಜನರಿಗೆ ಆಶ್ಚರ್ಯವಾಯಿತು. ಅನಾದಿ ಕಾಲದಿಂದ ನಾವು ನಂಬುತ್ತಾ ಇದ್ದೀವಿ,
ಅನೇಕ ಸಾವಿರ ವರ್ಷದಿಂದ ಇವೆಲ್ಲ ತಪ್ಪು ಎಂದು ಹೇಳ್ತಾ ಇದ್ದಾರೇನು ಇವರೆಲ್ಲ. ನಂತರ ದ್ವಾರಕಾ ಸಮುದ್ರದಲ್ಲಿ ಮುಳುಗಿ ಹೋಯಿತು, ಇಲ್ಲಿ ಗುಜರಾತ್ನಲ್ಲಿ ಈಗ ಇರುವ ದ್ವಾರಕಾ ಅದನ್ನು ಅನಂತರ ಕಟ್ಟಿದ್ದೆ. ಹಿಂದಿನ ದ್ವಾರಕಾ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಆ ದ್ವಾರಕಾ ಶೋಧ ಮಾಡಿದ ಸಮುದ್ರ ಗರ್ಭದಲ್ಲಿ ಇತ್ತೀಚೆಗೆ ತುಂಬ ಮಷಿನ್ಗಳು ಬಂದಿವೆ. ಮನುಷ್ಯರು ಹೋಗುವಾಗ ಆಕ್ಸಿಜನ್ ಸಿಲಿಂಡರ್ಸ್ ಇಟ್ಕೊಳ್ತಾರೆ. ಸಿಲಿಂಡರ್ ಅಂದರೆ ಈ ಕಬ್ಬಿಣದಲ್ಲ, ಏನೋ ಪ್ಲಾಸ್ಟಿಕ್ದು ಏನೋ ಹಗುರವಾಗಿರುತ್ತವೆ. ಅದು ಇಷ್ಟಿಷ್ಟು ಇಟ್ಕೊಂಡು ಹೋಗಬಹುದು. ಒಂದೊಂದು ಗಂಟೆ ಎರಡೆರಡು ಗಂಟೆ ಒಳಗಿರಬಹುದು ಸಮುದ್ರ ಗರ್ಭದಲ್ಲಿ. ಅಲ್ಲಿ ಚೆನ್ನಾಗಿ ಕಂಡು ಬರುತ್ತದೆ, ಮುಖ ಎಲ್ಲ ಇರುತ್ತದೆ, ಎಲ್ಲ ನೋಡಿ ಬರಬಹುದು. ಹೋಗಿ ನೋಡಿದ್ದರೆ ನೋಡುವುದೇ ಅಲ್ಲ, ಕ್ಯಾಮರಾದಿಂದ ಪಿಕ್ಚರ್ಸು ಅದೆಲ್ಲ ತೊಗೊಂಡು ಬರುತ್ತೆ. ಅದೆಲ್ಲ ಕಲ್ಲಿನಿಂದ ಕಟ್ಟಿರುವ ದ್ವಾರ, ತೋರಣಗಳು, ಬೀದಿಗಳು, ದೊಡ್ಡ ದೊಡ್ಡ ಮನೆಗಳು ಈಗಲೂ ಸಮುದ್ರದಲ್ಲಿವೆ. ನಿಮಗೆ ಈಗಲೂ ಪಿಕ್ಚರ್ ಇಂಟರ್ನೆಟ್ನಲ್ಲಿ ನೋಡಿ ಕಂಡು ಬರ್ತದೆ. ದ್ವಾರಕಾ ನಗರ ನೋಡಿದರೆ ಕಿಲೋಮೀಟ್ರ್ ಕಿಲೋಮೀಟ್ರ್ ದ್ವಾರಕ, ಒಂದಲ್ಲ ಎರಡಲ್ಲ, ಹಾಂ ಹತ್ತತ್ತು ಕಿಲೋಮೀಟ್ರ್ ಉದ್ದದು ಅಗಲ ನೋಡಿದರೆ ಈಗಲೂ ಶಿಲ್ಪಕಲಾ ಸೌಂದರ್ಯ ಆ ಗೋಡೆ ಮೇಲೆ ಆ ಕಲ್ಲುಗಳ ಮೇಲೆ ಈಗಲೂ ಸಮುದ್ರದಲ್ಲಿ ಕಂಡು ಬರ್ತದೆ. ಹತ್ತು ಕಿಲೋಮೀಟರ್ ಒಳಗೆ ಸಮುದ್ರದಲ್ಲಿ ಭೂಮಿ ಈಗಲೂ ದ್ವಾರಕ ಗುಜರಾತಿನಲ್ಲಿ ಭೂಮಿಯಿಂದ ಸಮುದ್ರ ಶುರುವಾದರೆ ಹತ್ತು ಕಿಲೋಮೀಟರ್ ಒಳಗೆ, ಒಂದ ಎರಡ ಹತ್ತು ಕಿಲೋಮೀಟರ್ ಒಳಗೆ ದ್ವಾರಕ ನಗರ ಇದೆ. ಮೊದಲು ಒಂದು ದ್ವಾರಕ ಒಂದು ನಗರ ಸಿಕ್ಕಿತು, ಇದೇ ದ್ವಾರಕ ಅನ್ಕೊಂಡ. ಅದು ಹುಡುಕಿದರೆ ಅದು ಏನು 2000-2500 ಹಿಂದಿಂದು ಎಂದು ಗೊತ್ತಾಯಿತು. ನಮ್ಮ ಶಾಸ್ತ್ರ ಹೇಳ್ತದೆ ಕ್ರೀಸ್ತು ಪೂರ್ವ 3000 ವರ್ಷ, ಈಗ 5000 ವರ್ಷ ಶ್ರೀಕೃಷ್ಣ ಅವತಾರ. ಕಲಿಯುಗ ಶುರುವಾಗಿ 5000 ವರ್ಷ ಆಯಿತು. ಶ್ರೀಕೃಷ್ಣ 5000 ವರ್ಷ ಹಿಂದೆ ಶ್ರೀಕೃಷ್ಣನ ಅವತಾರ. ಆದ್ದರಿಂದ ಇದು ದ್ವಾರಕ ಅಲ್ಲ ಎಂದು ತೀರ್ಮಾನ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಒಳಗೆ ಹುಡುಕಿದರು. ಪೂರ್ತಿ 10 ಕಿಲೋಮೀಟರ್ಗೂ ಹೋದ ನಂತರ ನಿಜವಾದ ದ್ವಾರಕ ಕಂಡು ಬಂತು. ಈಗ ಇದು ನಿಜವಾಗಿದೆ. ಅದರಿಂದ ಇಲ್ಲಿ ಹೇಳಿದ್ದೇನು ಸುಳ್ಳಲ್ಲ, ಕಲ್ಪನಾ ಅಲ್ಲ, ನಿಜವಾಗಿದೆ ದ್ವಾರಕ. ಇಲ್ಲಿ ನೋಡಿದರೆ ಈಗಲೂ ಶಿಲ್ಪ ಅದ್ಭುತವಾಗಿದೆ. ಆ ಸಮುದ್ರ ಒಳಗೆ ನೀರಿನಲ್ಲಿ ಕಂಡು ಬರ್ತದೆ. ಪೂರ್ವಕಾಲದಲ್ಲಿ ಹೋಗೋಕ್ಕಾಗುತ್ತಿರಲಿಲ್ಲ, ಸಮುದ್ರದಲ್ಲಿ ಹೇಗೆ ಹೋಗುವುದು? ಈಗ ಆಧುನಿಕ ಟೆಕ್ನಾಲಜಿ ಬಂತು, ಆಕ್ಸಿಜನ್ ಏನೋ ಇಟ್ಕೊಳ್ತಾರೆ ಮುಖಕ್ಕೆ, ಹೋಗಿ ನೋಡಬಹುದು. ಕ್ಯಾಮರಾನೂ ಅದ್ಭುತ ಕ್ಯಾಮರಾ ಇದೆ, ಅದೆಲ್ಲ ಫೋಟೋಗಳು ತೆಗೆಯಬಹುದು, ಎಲ್ಲ ಇದೆ, ತೋರಿಸ್ತಾ ಇದ್ದಾರೆ, ನೀವು ಇಂಟರ್ನೆಟ್ನಲ್ಲಿ ನೋಡಬಹುದು. ದ್ವಾರಕ ಕಂಡು ಬರ್ತದೆ, ಶ್ರೀಕೃಷ್ಣನ ದ್ವಾರಕ. ಆದ್ದರಿಂದ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ, ಸಮುದ್ರ ಗರ್ಭದಲ್ಲಿ ಏಕೆ ಮುಳುಗಿ ಹೋಯಿತು? ಆವಾಗ ಶ್ರೀಕೃಷ್ಣನಿಗೆ ಮೊದಲೇ ಗೊತ್ತಾಯಿತು. ಶ್ರೀಕೃಷ್ಣ ಮೊದಲೇ ಹೇಳಿದರು, ದಿವ್ಯದೃಷ್ಟಿ ಇರುವ ಋಷಿಗಳು ಹೇಳಿದ್ದರು ದ್ವಾರಕಾ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಅಂದರೆ ಸಮುದ್ರ ಗರ್ಭದಲ್ಲಿ ಒಂದು ಭೂಕಂಪ ಆಯಿತು, ಅದರಿಂದ ಈ ಭೂಮಿಯೆಲ್ಲ ಅದರಲ್ಲಿ ಮುಳುಗಿ ಹೋಯಿತು. ಆಧುನಿಕ ಕಾಲದಲ್ಲಿ ಅದಕ್ಕೆ ಸುನಾಮಿ ಹೇಳ್ತಾರೆ. ಆ ಕಾಲದಲ್ಲಿ ಸುನಾಮಿ ಮಾತಿರಲಿಲ್ಲ, ಆದರೆ ಅಂಥದ್ದು ಆಯಿತು. ಈ ಕಾಲದಲ್ಲಿ ಅದಕ್ಕೆ ಸುನಾಮಿ ಹೇಳ್ತಾ ಇದ್ದಾರೆ. ಸುನಾಮಿ ಬಂದಾಗ ಶ್ರೀಕೃಷ್ಣನ ದ್ವಾರಕ ಮೊದಲೇ ಹೇಳಿಬಿಟ್ಟರು. ಎಷ್ಟೋ ಜನರು ಓಡಿ ಓಡಿ ಈ ಭೂಮಿಲಿಗೆ ಬಂದರು, ದ್ವಾರಕ ಮುಳುಗಿ ಹೋಗುತ್ತದೆ ಶ್ರೀಕೃಷ್ಣ ಮೊದಲೇ ಹೇಳಿದ. ಯದುವಂಶ ನಾಶನವಾದಾಗ ಕೆಲವರು ಬಂದರು, ಕೆಲವರು ಸಮುದ್ರ ಅದರ ಜೊತೆಗಳು ದೊಡ್ಡ ನಗರ, ಸಾಮಾನ್ಯ ನಗರವ, ದೊಡ್ಡ ದಿಲ್ಲಿ ಅಷ್ಟು ದೊಡ್ಡ ನಗರ. ಈಗ ದಿಲ್ಲಿ ಎಷ್ಟಿದೆ ನೋಡಿ, ಇಲ್ಲಿಂದ ಅಲ್ಲಿ ಹೋದರೆ 2-3 ಗಂಟೆ ಆಗುತ್ತದೆ. ಈ ಸೈಡ್ನಿಂದ ಆ ಸೈಡ್ ಹೋಗೋದಕ್ಕೆ 2-3 ಗಂಟೆ ಆಗ್ತದೆ, ಅಷ್ಟು ಉದ್ದ ನಗರ, ಅಷ್ಟು ದೊಡ್ಡ ನಗರ ಇದೆ. ಎಲ್ಲ ಕಲ್ಲಿನಿಂದ ಕಟ್ಟಿರುವಂತಹ ಶಿಲ್ಪಗಳು, ಅದ್ಭುತವಾದ ನಗರ ಇದೆ. ಮಯಸಭ ಹೇಗಿದೆಯೋ ಅಷ್ಟು ಸುಂದರವಾಗಿದೆ, ಅಷ್ಟು ದಿವ್ಯ. ಈಗಲೂ ಇದೆ ದ್ವಾರಕ. ಅದು ನಮ್ಮ ಸರ್ಕಾರಿಗೆ ಇಂಟ್ರೆಸ್ಟ್ ಇಲ್ಲ, ಇಲ್ಲದಿದ್ದರೆ ಅದೆಲ್ಲ ಸರಿಯಾದ ಚಿತ್ರ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಬಹುದು. ಅದು ಯಾರೋ ಪ್ರೈವೇಟ್ ಜನರು ತೋರಿಸಿದ್ದರು, ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಹಿಂದೂ ಪ್ರಾಚೀನತೆ ಯಾವುದು ಜನರಿಗೆ ಗೊತ್ತಾಗ್ತದೋ ಅದು ಬೇಡ ಎಂದು ಪಕ್ಕ ಕಟ್ತಾ ಇದ್ದಾರೆ. ನಮ್ಮ ಪುರಾವಸ್ತು ಶಾಖ ಇಂಟ್ರೆಸ್ಟ್ ತಗೊಂಡು ಹೋಗಿ ನೋಡಿದರೆ ಅದೆಲ್ಲ ಒಳ್ಳೆಯ ಸಿನಿಮಾನೇ ಮಾಡಿ ಬಂದು ತೋರಿಸಿದರೆ ನಿಜವಾದ ಶ್ರೀಕೃಷ್ಣನ ದ್ವಾರಕ ಈಗಲೂ ನೋಡಬಹುದು. ಸಹ 5000 ವರ್ಷ ಹಿಂದೆ ಎಷ್ಟಿತ್ತು ಅಂದರೆ ಹಾಗಿರಲ್ಲ, ಎಲ್ಲ ಸಮುದ್ರದಲ್ಲಿ ಸ್ವಲ್ಪ ಹಾಳಾಗಿ ಮುಟ್ಟಿತ್ತು, ಆದರೂ ಕಲ್ಲಿನಿಂದ ಕಟ್ಟಿದ್ದೆಲ್ಲ ಉಳಿದಿದೆ ಈಗಲೂ. ಕುಶಸ್ಥಲಿ, ಅದಕ್ಕಾಗಿ ಅಹೋಬತ ಸ್ವರ್ಯಶಸ್ತಿರಸ್ಕರಿ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ, ಪಶ್ಯಂತಿ ನಿತ್ಯಂ ಯದನುಗ್ರಹೇಷಿತಂ ಸ್ಮಿತಾವಲೋಕಂ ಸ್ವಪತಿಂ ಪಯಸ್ವಚಾಹ. ಏಕೆಂದರೆ ದ್ವಾರಕಾ ನಗರವಾಸಿಗಳು, ಈ ಹಸ್ತಿನಾಪುರ ನಗರವಾಸಿಗಳು ಎಷ್ಟು ಪುಣ್ಯಾತ್ಮರು, ಎಷ್ಟು ಅದೃಷ್ಟವಂತರು, ಮುಖ್ಯವಾಗಿ ದ್ವಾರಕಾ ನಗರವಾಸಿಗಳು. ತಾವು ನಿರಂತರವಾಗಿ ಬೆಳಗ್ಗೆ ಎದ್ದ ತಕ್ಷಣದಿಂದ ನಾವು ಕೃಷ್ಣನ ಜೊತೆಗೆ ಇದ್ದೇವೆ, ದ್ವಾರಕದಲ್ಲಿದ್ದೇವೆ,
ಹರೇ ಕೃಷ್ಣ ಎಂದು ಸ್ಮರಿಸಿಕೊಂಡೇ ಅವರು ಹೇಳುವರು. ಇಡೀ ದಿನವೆಲ್ಲ ಕೃಷ್ಣ ಕೃಷ್ಣ ಕೃಷ್ಣನನ್ನೇ ಸ್ಮರಣ, ಕೃಷ್ಣನನ್ನೇ ನೋಡುವರು. ಕೃಷ್ಣ ಆಗಾಗ ಬರ್ತಾನೆ ಇರ್ತಾನೆ ಬೀದಿಯಲ್ಲಿ, ಏನೋ ಕೆಲಸಕ್ಕೋಸ್ಕರ ಓಡಾಡ್ತಾನೆ. ಜನರಿಗೆಲ್ಲ ಪ್ರತಿನಿತ್ಯ ಶ್ರೀಕೃಷ್ಣನ ದರ್ಶನ ಭಾಗ್ಯ ಸಿಗ್ತದೆ. ಪಶ್ಯಂತಿ ನಿತ್ಯಂ ಯದನುಗ್ರಹೇಶಿತ, ಯಾವ ಸಾಕ್ಷಾತ್ ಶ್ರೀಕೃಷ್ಣನ ಅನುಗ್ರಹದಿಂದ ಪ್ರತಿನಿತ್ಯ ಅವರ ದರ್ಶನವಾಗುತ್ತಾ. ಸ್ಮಿತಾವಲೋಕಂ ಸ್ವಪತಿ ಬಂದ ಸ್ಮಿತಾವಲೋಕಂ, ಏನು ಸ್ಮಿತ ಅಂದರೆ ಏನು ಹೇಳ್ತಾರೆ, ಮುಗುಳು ನಗು. ಮುಗುಳು ನಗುತ್ತಾ ಇರುವ ಆ ಶ್ರೀಕೃಷ್ಣನ ದಿವ್ಯ ಸುಂದರ ಮುಖವನ್ನು ಪ್ರಜೆಗಳು ಪ್ರತಿ ದಿವಸ ನೋಡಲಿಕ್ಕೆ ಅವಕಾಶ ಸಿಗ್ತದೆ. ಅಂಥ ದಿವ್ಯವಾದ ಧನ್ಯವಾದದ್ದು ದ್ವಾರಕಾ ನಗರಿ ಎಂದು ಇವರು ಶ್ರೀಕೃಷ್ಣನ ಕುರಿತು ವರ್ಣನೆ ಮಾಡ್ತಾ ಇದ್ದಾರೆ. ನೂನಂ ವ್ರತ ಸ್ನಾನ ಹುತಾದೀನೇಶ್ವರ. ಅಷ್ಟೇ ಅಲ್ಲ, ಶ್ರೀಕೃಷ್ಣನ 16,000 ಆ ಪತ್ನಿಯರಿಗೋಸ್ಕರ 16,000 ಮನೆಗಳು, ಮನೆಗಳಂದರೆ ಅರಮನೆಗಳಲ್ಲಿ ಒಂದು ದೊಡ್ಡ ದೊಡ್ಡ ಮನೆ, ಇನ್ನೂ ಸ್ಟಾಫು ಉದ್ಯೋಗಿಗಳು ಅಂದರೆ ಎಷ್ಟಿರಬೇಕು ನೋಡು, 16,000 ಮನೆಗಳು ಅಲ್ಲಿ, ಅವರೆಲ್ಲರೂ ಅಲ್ಲೇ ವಾಸ ಮಾಡ. ನೂನಂ ವ್ರತ ಸ್ನಾನ ಹುತಾದೀನೇಶ್ವರ ಸಮರ್ಚಿತೋ ಹ್ಯಸ್ಯ ಗೃಹೀತ ಪಾಣಿಭಿ. ಯಾರು ಶ್ರೀಕೃಷ್ಣನ ಪಾಣಿಗ್ರಹಣ ಮಾಡಿದ್ದಾರೋ ಅವರೆಲ್ಲರೂ ಪ್ರತಿನಿತ್ಯ ವ್ರತ, ಪ್ರತಿನಿತ್ಯ ವ್ರತಗಳು ಮಾಡುತ್ತಾ, ಸ್ನಾನ ಮಾಡುತ್ತಾ, ಸ್ನಾನ ಅಗ್ನಿಹೋತ್ರ ಪೂಜಾ ಜಪ ಎಲ್ಲ ಮಾಡುತ್ತಾ ಭಗವಂತನ ದರ್ಶನಕ್ಕೋಸ್ಕರ ಈಶ್ವರ ಸಮರ್ಚಿತೋ ಹ್ಯಸ್ಯ ಗೃಹೀತ ಪಾಣಿಭಿ. ಇವರು ಪಾಣಿಗ್ರಹಣ ಮಾಡಿರುವ ಪತ್ನಿಯರಿಂದ ಎಲ್ಲರೂ ಅವರು ಶ್ರೀಕೃಷ್ಣನನ್ನು ಪ್ರತಿನಿತ್ಯ ಆರಾಧನೆ ಮಾಡುತ್ತಿದ್ದರು. ಪಿಬಂತಿ ಯಾ ಸಖ್ಯದರ ಅಮೃತ ಮುಹು, ಅವರು ಮುಖ ನೋಡಿದರೆ ಅವರಿಗೆ ಅಮೃತಪಾನವಾಗುತ್ತಿದ್ದಂತೆ. ಯಾಕಂದರೆ ಶ್ರೀಕೃಷ್ಣನ ಮುಖ ಒಂದು ಸಾಮಾನ್ಯ ಅಲ್ಲ, ಒಂದು ದಿವ್ಯ ಮಂಗಳಕರವಾದ ಮುಖ. ಅವರ ಅದೃಷ್ಟ ಏನೆಂದರೆ ಪ್ರತಿನಿತ್ಯ ಸ್ನಾನ ಮಾಡಿಕೊಂಡು ಪೂಜಾ ಜಪ ಎಲ್ಲ ಮಾಡಿ ಶ್ರೀಕೃಷ್ಣನ ಪೂಜಾ ಅರ್ಚನೆ ಮಾಡುವುದು, ಅಷ್ಟೇ ಅಲ್ಲ ಅವರ ಮುಖ ನೋಡೋದು, ಅದೇ ಒಂದು ಜನ್ಮ ಧನ್ಯವಾಗುತ್ತದೆ. ತಾನು ಪ್ರಪಂಚ ಎಲ್ಲ ಮರೆತು ಹೋಗ್ತಾರೆ, ಅವರ ಮುಖ ದರ್ಶನದಿಂದಲೇ ಸರ್ವ ಪ್ರಪಂಚವೆಲ್ಲ ಮರೆತು ಹೋಗ್ತಾರೆ. ದಿವ್ಯಾನಂದ ವೈಕುಂಠದ ಆನಂದ ಇಲ್ಲೇ ಬರುತ್ತದೆ. ಅದರಿಂದ ಪಿಬಂತಿ ಯಾ ಸಖ್ಯಧರ ಅಮೃತ ಮುಹು, ಅವರ ಮುಖವನ್ನು ಒಂದು ಅಮೃತ ಹಾಗೆ ಪಾನ ಮಾಡ್ತಾರೆ. ಮುಖ ನೋಡಿದರೆ ಸಾಕು ಅವರಿಗೆ ಆನಂದ. ವ್ರಜಸ್ತ್ರೀಯ ಸಮ್ಮುಹುರ್ಯದಾಶಯ, ಹೃದಯದಲ್ಲಿ ಆ ಶ್ರೀಕೃಷ್ಣನನ್ನೇ ಹೃದಯಲ್ಲಿಟ್ಟುಕೊಂಡು ಅವರನ್ನು ಸ್ಮರಣ ಮಾಡಿದರೆ ಒಂದು ಮೂರ್ಛನೆ ಹೋಗುತ್ತಿದ್ದರಂತೆ ಆನಂದ ಪರವಶರಾಗಿ. ಸಮ್ಮುಹು, ಹಾಗೆ ವ್ಯಾಸ ಹೇಳ್ತಾನೆ ನೋಡಿ ಶುಕ, ಸಮ್ಮುಹು ಆ ಆನಂದ ಪರವಶದಿಂದ ಅವರಿಗೆ ಏನು ತೋರಿಸ್ತಾ ಇಲ್ಲ, ಪ್ರಪಂಚವು ನೋಡಬೇಕೇ ಅನಿಸುತ್ತಾ ಇಲ್ಲ, ಆ ಆನಂದ ಪರವಶರಾಗಿ ಒಂದು ಬಗೆಯಾದ ಮೂರ್ಛನೆ ಹೋದಂತರಂತೆ. ಮೂರ್ಛ ಅಂದರೆ ಆನಂದದಿಂದ ಮೂರ್ಛ, ಈ ಲೌಕಿಕ ಮೂರ್ಛ ಅಲ್ಲ. ಮೂರ್ಛ ಅಂದರೆ ಒಂದು ಸಮಾಧಿ ಹಾಗೆ ಅಂತ ಅರ್ಥ. ಮೂರ್ಛ ಅಂದರೆ ಒಂದು ಸಮಾಧಿ, ಆನಂದ ಪರವಶರಾಗಿ ಭಾವ ಸಮಾಧಿ ಎಂದು ಹೇಳ್ತಾರೆ ನೋಡಿ. ಆ ಶ್ರೀಕೃಷ್ಣನ ಮಧುರ ಮುಖಾವಲೋಕನದಿಂದ ಆನಂದಿಗಳಾಗಿ ಆನಂದದಲ್ಲಿ ತಮ್ಮನ್ನು ತಾವೇ ಮರೆತು ಹೋಗಿ ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಕೂತಿದ್ದಾರೆ, ಏನು ಮಾಡ್ತಾರೆ, ಏನು ಗೊತ್ತಾಗಲ್ಲ, ತಮ್ಮನ್ನು ತಾವೇ ಮರೆತು ಹೋಗಿ ಹಾಗೆ ಇದ್ದುಬಿಟ್ಟರು, ಎಷ್ಟೊತ್ತಿದ್ದಾರೋ ಗೊತ್ತಾಗಲ್ಲ. ಅದೊಂದು ಮೂರ್ಛೆ, ಆನಂದ ಪರವಶರಾಗಿರುವ ಸಮಾಧಿ ತರಹ ಮೂರ್ಛೆ, ಮೂರ್ಛೆ. ಅದಕ್ಕಾಗಿ ವ್ರಜಸ್ತ್ರೀಯ ಸಮ್ಮುಹುರು ಯದಾಶಯ, ಭಗವಂತನನ್ನೇ ಹೃದಯದಲ್ಲಿ ನಿಲ್ಲಿಸಿಕೊಂಡು ಹಾಗೆ ಮೂರ್ಛಿತರಾದ. ಯಾ ವೀರ್ಯ ಶುಲ್ಕೇನ ಹತ ಸ್ವಯಂಬದೇ, ರುಕ್ಮಿಣಿ ಪ್ರಮಥ್ಯ ಚೈದ್ಯ ಪ್ರಮುಖಾನ್ ಹಿ ಶುಷ್ಮಿಣ ಪ್ರದ್ಯುಮ್ನ ಸಾಂಬಾಂಬ ಸುತಾದಯೋಪರ ಯಾಶ್ಚಾಹೃತ ಅಭೈಭೌಮ ವದೇ ಸಹಸ್ರಶಃ. ಅಲ್ಲಿರುವರು ಯಾರು, ವೀರ್ಯಶುಲ್ಕ ರುಕ್ಮಿಣಿಯನ್ನು ಅಲ್ಲಿರುವ ಚೈದ್ಯ ಶಿಶುಪಾಲಾದಿಗಳನ್ನು, ಆ ರುಕ್ಮಿಯಾದಿಗಳನ್ನು ಯುದ್ಧದಲ್ಲಿ ಸೋಲಿಸಿ ರುಕ್ಮಿಯನ್ನು ಅಪಹರಣ ಮಾಡಿ ತಂದ ಆ ರುಕ್ಮಿಣಿ ಅಲ್ಲದೆ ಮಿಕ್ಕ ಎಷ್ಟೋ ಇದ್ದಾರೆ ಆ ರುಕ್ಮಿಣಿ ಮಕ್ಕಳು. ಪ್ರದ್ಯುಮ್ನ ಸಾಂಬಾಂಬ ಸುತಾದ ಯೋಪರ, ಪ್ರದ್ಯುಮ್ನ ಸಾಂಬ ಇವರೆಲ್ಲರೂ ಅವರ ಮಕ್ಕಳೇ, ಆ ರುಕ್ಮಿಣಿ ಯಾಂಬವತಿ ಇತ್ಯಾದಿ ಅವರ ಮಕ್ಕಳು. ಅವರೆಲ್ಲ ಯಾಶ್ಚಾಹೃತ ಭೌಮವದೇ ಸಹಸ್ರಶ, ನರಕಾಸುರನನ್ನು ಸಂಹಾರ ಮಾಡಿದಾಗ ಅವರು ನರಕಾಸುರ ಹೀಗೆ ಎಷ್ಟೋ ಜನರನ್ನು ಹೆಂಗಸರನ್ನು ಏನು ಎಲ್ಲೆಲ್ಲಿಂದಲೋ ಅಪಹರಣ ಮಾಡಿ ಇಟ್ಟ, ಅದೇನು ತನ್ನ ಜೈಲಿನಲ್ಲಿ ಹಾಕ್ಕೊಂಡ. ಅವರೆಲ್ಲರನ್ನು ಬಿಡಿಸಿದಾಗ ಅವರೆಲ್ಲರೂ ಕೊನೆಗೂ ಶ್ರೀಕೃಷ್ಣನನ್ನೇ ವರೆಸಿದ್ದಾರೆ. ಈಗ ಯಾರ್ಯಾರು ಎಲ್ಲೆಲ್ಲಿ ಯುದ್ಧದಲ್ಲಿ ಸೋಲಿಸಿದ್ದಾರೋ ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಯಾರ್ಯಾರೋ ರಾಜರನ್ನು ಸಾಯಿಸಿ ಅವರ ಮಕ್ಕಳನ್ನು ಅವರನ್ನು ಯಾರನ್ನೋ ಕರ್ಕೊಂಡು ಬಂದರು, ತಗೊಂಡು ಬಂದು ಜೈಲಿನಲ್ಲಿ ಹಾಕಿಬಿಟ್ಟರು. ಅವರೇನು ಏನು ಮಾಡಬೇಕು, ಅವರ ಎಲ್ಲ ಹೆಂಗಸರನ್ನು ಎಲ್ಲರೂ ಕೊನೆಗೆ ಬಿಡಿಸಿದಾಗ ಇವರೆಲ್ಲರೂ ಎಲ್ಲಿ ಹೋಗಬೇಕು, ಎಲ್ಲರೂ ಹೇಳಿದರು ಶ್ರೀಕೃಷ್ಣನನ್ನೇ ಬೇಡಿಕೊಂಡರು.
ಅದರಿಂದ ಅವರೆಲ್ಲರನ್ನೂ ಸ್ವಯಂವರ ಅವರವರೇ ಇಷ್ಟಪಟ್ಟು ಶ್ರೀಕೃಷ್ಣನೇ ಬೇಕು ಎಂದಾಗ ಅವರೆಲ್ಲರನ್ನು ಕರ್ಕೊಂಡು ತಾನು ಪಾಣಿಗ್ರಹಣ ಮಾಡಿ ಇಲ್ಲ ಇಟ್ಕೊಂಡು ಇಂಥವರೆಲ್ಲರ ಸ್ತ್ರೀಯರು ಸಹಸ್ರಶಃ ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಸಾವಿರ ಜನರು ಏತಾಪ್ಪರಂ ಸ್ತ್ರೀತ್ವಮಪಾತ್ವಪೆ ಶಲಂ ಅವರಿಗೆ ಏನಾಯಿತು ಅಪವಿತ್ರತ ಏಕೆಂದರೆ ಒಬ್ಬರ ಜೊತೆಗೆ ಮದುವೆ ಆಯಿತು ಒಬ್ಬರ ಜೊತೆಗೆ ಏನೋ ಆಯಿತು ಇನ್ನೊಬ್ಬರು ಅಪಹರಣ ಮಾಡಿದಾಗ ಅದೆಲ್ಲ ಅವರಿಗೆ ಸ್ವಾತಂತ್ರ್ಯ ಕಲ್ಕೊಂಡು ಬಿಟ್ಟರೆ ಮನಸ್ಸು ಸ್ವಾತಂತ್ರ್ಯ ಕಲ್ಕೊಂಡು ಬಿಟ್ಟರೆ ಮನುಷ್ಯನಲ್ಲಿ ಒಂದು ದೋಷ ಬಂದುಬಿಡ್ತದೆ ಈಗ ಅವರಿಗೆ ಸ್ವಾತಂತ್ರ್ಯ ಬಿಡಿಸಿ ಸಾಕ್ಷಾತ್ ಶ್ರೀಕೃಷ್ಣನೇ ಬರೆಸಿದ್ದರೆ ಅವರಿಗೇನಾಯಿತು ಆ ಪರತಂತ್ರ ಹೋಯಿತು ಪವಿತ್ರವಾದ ಸಾಕ್ಷಾತ್ ಶ್ರೀಕೃಷ್ಣನ ಸ್ಮರಣ ಅರ್ಚನ ಆರಾಧನದಿಂದ ಅವರು ಪವಿತ್ರವಾಗಿದ್ದಾರೆ ಅಂಥವರು ನಿರಸ್ತ ಶೌಚಂ ಬತಸಾಧು ಕುರ್ವತೆ ಇವರಿಗೆಲ್ಲರೂ ಇಷ್ಟು ಅದೃಷ್ಟವಾಯಿತು ವ್ಯಾಸಾಂ ಗೃಹಾತ್ ಪುಷ್ಕರ ಲೋಚನ ಪತಿ ಅಂಥವರ ಮನೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ತನ್ನ ಮನೆಯಲ್ಲೇ ಇರುತ್ತಾನೆ ಹೇಗೆ ಉದಾಹರಣೆಗೆ ನಾವು ಮಂದಿರ ದರ್ಶನಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ನಿಂತುಕೊಂಡು ಸ್ವಲ್ಪ ಹೊತ್ತು ಪ್ರದಕ್ಷಿಣೆ ಮಾಡಿ ಎಷ್ಟೋ ಜನರು ನಿಂತಿರುತ್ತಾರೆ ಅವರ ಜೊತೆಗೆ ಆರತಿ ಮಾಡುವಾಗ ಏನೋ ಸ್ವಲ್ಪ ಒಂದು ಚೂರು ದರ್ಶನವಾದರೆ ಎಷ್ಟು ಧನ್ಯ ಅಂದ್ಕೊಳ್ತೀವಿ ಅಂಥದ್ದು ಸಾಕ್ಷಾತ್ ಆ ಮಂದಿರವೇ ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲೇ ಇದ್ದುಬಿಟ್ರೆ ಎಷ್ಟು ಆನಂದವಾಗ್ತದೆ ನೋಡಿ ನೀವು ತಿರುಪತಿ ಇಲ್ಲಿಂದ ಹೋಗಿ ದರ್ಶನ ಮಾಡಬೇಕಂತ ಆ ತಿರುಪತಿ ಬಂದು ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆಯಲ್ಲೇ ನಿಂತಿದ್ದರೆ ಇನ್ನೇನು ಬೇರೆ ಕಡೆ ಹೋಗಬೇಕಾ ಹಾಗೆ ಯಾವ ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ದೂರ ದೂರದಿಂದ ಜನರು ಬರುತ್ತಾರೋ ಅನೇಕ ವರ್ಷಗಟ್ಟಲ ತಪಸ್ಸು ಮಾಡ್ತಾರೋ ಅಂಥ ಶ್ರೀಕೃಷ್ಣ ತನಗೆ ನೆಂಟರಾಗಿ ತನಗೆ ಪತಿಯಾಗಿ ಆ ಅಪ್ಪ ಆಗಿ ಇನ್ನು ತಮ್ಮನಾಗಿ ಅಣ್ಣನಾಗಿ ಎಷ್ಟೋ ತನ್ನ ಮನೆಯಲ್ಲೇ ಇದ್ದುಕೊಂಡರೆ ತಮ್ಮ ಜೊತೆಗೆ ನಿರಂತರವಾಗಿ ಇರುವುದು ತಮಗೆ ಕಂಡು ಬರುತ್ತಾ ಇದ್ದರೆ ಇನ್ನೇನು ಬೇಕು ಸಾಕ್ಷಾತ್ ವೈಕುಂಠವೇ ಆಗಿಬಿಡುತ್ತದೆ ಜೀವನ ಅದೇ ಆಗ್ತಾ ಇದೆ ಯಾಸಾಂ ಗೃಹಾತ್ ಪುಷ್ಕರ ಲೋಚನ ಪತಿ ನಜಾತ್ವ ಪೈತ್ಯಾಹೃತಿಭಿರ್ಹ್ಯದ ಸ್ಪೃಶನ್ ತನ್ನ ಹೃದಯ ಸ್ಪರ್ಶದಿಂದ ನಿರಂತರ ಹೃದಯದಲ್ಲೇ ಶ್ರೀಕೃಷ್ಣನನ್ನು ಉಳಿಸಿಕೊಂಡು ಅವರು ಜೀವಿಸ್ತಾ ಇದ್ದಾರೆ ಆದ್ದರಿಂದ ಶ್ರೀಕೃಷ್ಣನ ತಮಗೆ ದೂರವಾಗಲ್ಲ ಏಕೆ ಹೊರಗೆ ಇದ್ದರೆ ದೂರವಾಗಬಹುದು ಅಲ್ಲವೇ ಹೃದಯದಲ್ಲೇ ನೆಲೆ ನಿಲ್ಲಿಸಿಕೊಂಡರು ಅವರು ಹೃದಯದಲ್ಲೇ ನೆಲೆ ನಿಲ್ಲಿಸಿಕೊಂಡುವುದರಿಂದ ಇಷ್ಟೆಲ್ಲರಿಗೆ ಕೃಷ್ಣ ಯಾವಾಗಲೂ ತಮ್ಮ ಜೊತೆಗೇ ಇದ್ದಾನೆ ತಮ್ಮ ಹೃದಯದಲ್ಲೇ ಇದ್ದಾನೆ ಹೃದಯದಲ್ಲಿ ಅಂದರೆ ತಮಗೆ ಮಾತಾಡಿಸ್ತಾ ಇರುವಾಗ ಪ್ರೀತಿಯಿಂದ ತಮ್ಮನ್ನು ನೋಡುತ್ತಾ ಇರುವಾಗ ಯಾವ ಅನುಭವವಾಗುತ್ತದೋ ಆ ಅನುಭವವೇ ನಿರಂತರವಾಗಿರುತ್ತದಂತೆ ಅನುಭವ ನ ಪೈತಿ ಆ ಸಂಸ್ಕೃತ ಮಾತನಾಡಿ ದೂರವಾಗಲ್ಲ ದೂರವಾಗಲ್ಲ ಹಸ್ತಿನಾಪುರಕ್ಕೆ ಹೋಗಿದ್ದರೂ ತಮ್ಮ ಜೊತೆಗೆ ಇದ್ದಾನಂತೆ ಭಾವನೆ ಇರುತ್ತೆ ಏಕೆಂದರೆ ಅವರ ಭಕ್ತಿಯ ಪ್ರೇಮದ ಆಳ ಅಷ್ಟು ಆಗಿದೆ ಅಷ್ಟು ಶುದ್ಧವಾಗಿದೆ ಏವಂ ವಿದಾಗದಂತೀನಾಂ ಇಷ್ಟೆಲ್ಲ ಎಷ್ಟು ಶ್ಲೋಕ 10-11 ಶ್ಲೋಕಗಳಲ್ಲಿ ಆ ಹೆಂಗಸರು ಅಲ್ಲಿರುವ ಹೆಂಗಸರು ಶ್ರೀಕೃಷ್ಣನ ಮಹಿಮೆಯನ್ನು ಹಾಡುತ್ತಾ ತಮ್ಮ ಮಾತುಗಳಿಂದ ಒಬ್ಬರಿಗಿನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಇನ್ನೂ ಎಲ್ಲಿದ್ದಾನೆ ಹಸ್ತಿನಾಪುರದಲ್ಲಿ ಹೋಗ್ತಾ ಇದ್ದಾನೆ ಹೋಗಲಿಲ್ಲ ರಥ ಹತ್ತು ಯೋಷಿತಂ ನಿರೀಕ್ಷಣೇನ ಅಭಿನಂದನ್ ಅವರು ಹೇಳ್ಕೊಡ್ತಿದ್ದಾರೆ ಹಾಡುತ್ತಾ ಇದ್ದಾರೆ ಅದೆಲ್ಲ ನೋಡಿ ಶ್ರೀಕೃಷ್ಣ ಭಕ್ತರ ಪ್ರೀತಿಯನ್ನು ನೋಡಿ ಹೇಗೆ ಭಗವಂತ ಪರವಶನಾಗ್ತಾನೋ ಆನಂದಿತನಾಗ್ತಾನೋ ಒಂದು ಸಲ ಅನುಗ್ರಹ ರೂಪದಿಂದ ಅವರನ್ನು ನೋಡಿದ ಎಲ್ಲರನ್ನು ಏಕೆ ಇಷ್ಟು ಭಕ್ತಿಯಿಂದ ತನ್ನನ್ನು ಆರಾಧಿಸುತ್ತಾ ಇದ್ದರೆ ಭಗವಂತ ತನ್ನ ಅನುಗ್ರಹಿಸಿ ತೋರಿಸಬೇಕಲ್ಲವೇ ಅದರಿಂದ ಪ್ರೀತಿಯಿಂದ ಅನುಗ್ರಹ ದೃಷ್ಟಿ ಅನುಗ್ರಹ ನೋಟವನ್ನು ಅವರೆಲ್ಲರ ಮೇಲೆ ಹಾಕಿ ನಿರೀಕ್ಷಣೇನ ಅಭಿನಂದನ್ ಅವರೆಲ್ಲರನ್ನು ನೋಡಿ ಅವರಿಗೆ ಆನಂದಗೊಳಿಸಿ ಸಸ್ಮಿತೇನ ಏಯವರ್ ಒಂದು ಸಲ ನಕ್ಕು ಅಂದರೆ ಮುಗುಳು ನಕ್ಕು ಮುಂದಕ್ಕೆ ಬರೆದಿದ್ದಾನೆ ಎಲ್ಲಿ ಅಜಾತಶತ್ರು ಪ್ರತನಾಂ ಗೋಪೀತಾಯ ಮದದ್ವಿಷಃ ಈಗ ಹೆಂಗಸರದಾಯಿತು ಈಗ ಗಂಡಸರು ಹೇಗಿದ್ದಾರೆ ನೋಡಿ ಧರ್ಮರಾಯಾದಿಗಳು ಅವರಿಗೆಲ್ಲರಿಗೂ ಶ್ರೀಕೃಷ್ಣನೇ ಅವರ ಹೃದಯದಲ್ಲಿ ನಿರಂತರ ಶ್ರೀಕೃಷ್ಣ ಯುದ್ಧದಲ್ಲಿ ಆಗಲಿ ಎಲ್ಲಿ ಆಗಲಿ ನಿರಂತರ ಶ್ರೀಕೃಷ್ಣನೇ ತಮ್ಮ ಜೊತೆಗೆ ಇದ್ದಾನೆ ಅವರಿಗೆ ಸ್ಮರಣ ಮಲ್ಕೊಂಡುವಾಗ ಹೇಳುವಾಗ ನಿತ್ಯಕ್ರಿಯದಲ್ಲಿ ನಿರಂತರ ಕೃಷ್ಣನೇ ಸ್ಮರಣ ಅಂಥವನ ಅಜಾತಶತ್ರುವಿಗೆ ಧರ್ಮರಾಯನಿಗೆ ಶ್ರೀಕೃಷ್ಣ ಭಕ್ತ ಶ್ರೀಕೃಷ್ಣ ಹೋಗ್ತಾ ಇದ್ದಾರೆ ಪಾಪ ಅವರ ಹೃದಯ ಏನಾಗುತ್ತದೆ ನೋಡಿ ಎಷ್ಟು ದುಃಖ ಎಷ್ಟು ತಳಮಳ ಆಗುತ್ತದೆ ಒಂದು ಕ್ಷಣ ಅವರಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಪೃಥನಾಂ ಗೋಪೀತಾಯ ಮದದ್ವಿಷಃ ಅದರಿಂದ ಶ್ರೀಕೃಷ್ಣನಿಗೆ ರಕ್ಷಣಕ್ಕೋಸ್ಕರ ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ರಕ್ಷಣೆ ಶ್ರೀಕೃಷ್ಣನಿಗೆ ಸೈನ್ಯ ಬೇಕಾ ಜೊತೆಗೆ ಸೈನ್ಯವನ್ನು ಕಳಿಸ್ತಾ ಇದ್ದಾನೆ ಏನು ಪರೇಭ್ಯ ಶಂಕಿತ ಸ್ನೇಹಾತ್ ಪ್ರಾಯುಂತ ಚತುರಂಗಿಣಿ ಚತುರಂಗಿಣಿ ಸೇನಾ ಅವರ ಜೊತೆಗೆ ಶ್ರೀಕೃಷ್ಣನ ಜೊತೆಗೆ ಕಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಹೇಳಿದ ಏಕಪ್ಪ ಇದೆಲ್ಲ ಏಕೆ ನನ್ನ ಜೊತೆಗೆ 4-6 ಜನರಿದ್ದಾರೆ ನಾನು ಒಬ್ಬನೇ ಸಾಕು ನನ್ನನ್ನು ಯಾರು ಏನು ಮಾಡ್ತಾರೆ ಆದರೂ ಕೆಲವರು ಶ್ರೀಕೃಷ್ಣ ಜೊತೆಗೆ ಸ್ವಲ್ಪ ಸೈನ್ಯ ಇದ್ದೇ ಇರುತ್ತದೆ ಯಾರು ಉದ್ಧವ ಸಾತ್ಯಕಿ ವೀರಾದಿಗಳು ಕೆಲವರು ಇದ್ದಾರೆ
ಆದರೆ ಧರ್ಮರಾಯನಿಗೆ ಶ್ರೀಕೃಷ್ಣನ ಮೇಲೆ ಪ್ರೀತಿ, ಅವರಿಗೇನು ತೊಂದರೆ ಆಗಬಾರದು ಎಂದು ಸೈನ್ಯವನ್ನು ಅವರಿಗೆ ಚಿತುರಂಗಿಣಿ ಸೈನ್ಯ. ಇಲ್ಲಿ ಒಂದು ಶ್ಲೋಕ ಚೆನ್ನಾಗಿದೆ, ಪರೇಭ್ಯ ಶಂಕಿತ ಸ್ನೇಹಾತ್. ಇವರಿಗೆ ಶ್ರೀಕೃಷ್ಣನಿಗೆ ಏನಾದರೂ ದಾರಿಯಲ್ಲಿ ತೊಂದರೆ ಆಗ್ತದೋ ಏನೋ, ಯಾರಾದರೂ ತೊಂದರೆ ಕೊಡ್ತಾರೆ, ದಾರಿ ಅಂದರೆ ಅಲ್ಲಿಂದ ಹಸ್ತಿನಾಪುರ, ದಿಲ್ಲಿಯಿಂದ ದ್ವಾರಕ ಗುಜರಾತ್ಗೆ, ಎಷ್ಟು ದೂರ ನೋಡಿ, ಅಲ್ಲಿಂದ ಅಲ್ಲಿಗೆ ಹೋಗಬೇಕು. ದಾರಿಯಲ್ಲಿ ಏನಾದರೂ ಏನು ತೊಂದರೆ ಕೊಡ್ತಾರೋ ಏನೋ, ಯಾರಾದರೂ ವೀರರು ಪರಾಕ್ರಮಿಗಳು ರಾಜರು ತೊಂದರೆ ಕೊಡ್ತಾರೋ ಏನೋ ಎಂದು ಅವರಿಗೆ ಸೈನ್ಯವನ್ನು ಕೊಟ್ಟರು. ಇದು ಏಕೆ ಅಂದರೆ ನಿಜವಾಗಿ ಏನಾದರೂ ಭಯ ಇದೆ ಎಂದಲ್ಲ, ಧರ್ಮರಾಯನ ಪ್ರೀತಿ ಅಂತದ್ದು. ಎಲ್ಲಿ ಪ್ರೀತಿ ಇರುತ್ತದೋ ಅವರಿಗೆ ತೊಂದರೆ ಆಗುತ್ತದೋ ಏನೋ ಎಂದು ಇನ್ನು ಹೆಚ್ಚೆಚ್ಚು ತಂದು ಕೊಡ್ತಾರೆ. ಹೆಚ್ಚೆಚ್ಚು ನಾಲ್ಕು ಜನರು ಸೇವಕರನ್ನು, ನಾಲ್ಕು ಬೇಕಾದರೆ ಎಂಟು ಸೇವಕರನ್ನು ಕೊಡ್ತಾರೆ. ಅತಿ ಪ್ರೇಮ ಪಾಪಶಂಕಿ ಎಂದು ಒಂದು ಗಾದೆ ಇದೆ. ಇಲ್ಲಿ ಶಾಕುಂತಲ, ಶಕುಂತಲ ನಾಟಕದಲ್ಲಿ ಶಕುಂತಲ ಹೋಗುತ್ತಾ ಇರುವಾಗ ಈ ಮಾತು ತನ್ನ ಅಪ್ಪ ಇದೇ ಹೇಳ್ತಾನೆ, ಕಣ್ವ ಮಹರ್ಷಿ ಹೇಳ್ತಾನೆ. ಹೋಗ್ತಾ ಅವ್ರಿಗೆ ತುಂಬ ಜೋಪಾನ ಹೇಳ್ತಾರೆ, ನೀವು ಅಲ್ಲಿ ಹೋಗ್ತಾ ಇದ್ದೀವಿ, ನೀವು ರಾಣಿಯಾಗಿ ಅವರ ರಾಜರ ಮನೆಯಲ್ಲಿ ನೀವು ಹಾಗಿರು ಹೀಗಿರು ಹೀಗಿರು ತುಂಬ ಜೋಪಾನ ಹೇಳಿ 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 ಮತ್ತೆ ಹೇಳ್ತಾನೆ, ನಾನು ಇಷ್ಟೇಕೆ ಹೇಳ್ತಾ ಇದ್ದೀನಿ ಅಂದರೆ ಅತಿ ಪ್ರೇಮ ಪಾಪಶಂಕಿ. ಎಲ್ಲಿ ಪ್ರೇಮ ಹೆಚ್ಚಿರುತ್ತದೋ ಅವ್ರಿಗೆ ಏನಾಗುತ್ತದೋ ಎಂದು ಭಯದಿಂದ ಇನ್ನು ಹೆಚ್ಚೆಚ್ಚು ಜೋಪಾನ ಹೇಳ್ತಾರೆ. ಅವರಿಗೆ ಸರಿಯಾಗಿರಲಿ ಸುಖವಾಗಿರಲಿ ಎಂದು ಏನೇನೋ ಸೌಕರ್ಯಗಳು ಹೆಚ್ಚೆಚ್ಚು ಕೊಡ್ತಾರೆ ಅಲ್ಲವೇ. ಅದೇ ಧರ್ಮರಾಯನಿಗೆ ಹಾಗೆ ಶ್ರೀಕೃಷ್ಣನ ಮೇಲೆ ಪ್ರೇಮದಿಂದ ಅವರಿಗೆಲ್ಲ ಸರಿಯಾಗಿ ಆಗಲಿ, ಏನು ತೊಂದರೆ ಆಗಬಾರದು ಎಂದು ಏನು ಚತುರಂಗಿಣಿ ಸೇನ, ಪರೇಭ್ಯ ಶಂಕಿತ ಸ್ನೇಹಾತ್ ಪೃತನಾಂ ಗೋಪೀತಾಯ, ಸೈನ್ಯವನ್ನೇ ಕೊಟ್ಟರು ಶ್ರೀಕೃಷ್ಣನ ರಕ್ಷಣೆಗಾಗಿ. ಅಥ ದೂರ ಗತಾನ್ ಶೌರಿ, ಈಗ ಇನ್ನು ರಥ ಹತ್ತಿದ, ಇವರು ಮುಂದುವರಿಯುತ್ತಾ ಇದ್ದಾರೆ, ನಡೆಯುತ್ತಾ ಎಷ್ಟೊತ್ತು. ಸಾಮಾನ್ಯವಾಗಿ ನಾವು ಬೀಡ್ಕೋಲು ಹೇಳುವಾಗ ಏನು ಮಾಡ್ತೀವಿ, ಸ್ವಲ್ಪ ಹೊತ್ತು ದೂರ ಇಲ್ಲಿ ಮನೆ ಒಳಗೆ ಗೇಟ್ ವರೆಗೆ ಹೋಗಿಬಿಟ್ಟು ಬರ್ತೀವಿ. ಕೆಲವರು ಇನ್ನೂ ಅಂದರೆ ಸ್ವಲ್ಪ ಮೇನ್ ರೋಡ್ ವರೆಗೆ ಹೋಗ್ತಾರೆ ಅಲ್ಲವೇ, ಈ ಗೇಟ್ನಿಂದ ಮೇನ್ ರೋಡ್ ಬರ್ತದೆ. ಕೆಲವರು ಇಲ್ಲಿಗೆ ಬರೋಲ್ಲ, ಅಲ್ಲಿಂದಲೇ ಹೇಳಿ ಅಲ್ಲಿಗೆ ರುಮ್ಕೆ ಹೋಗ್ತಾರೆ ಅಲ್ಲವೇ. ಅವರವರ ಪ್ರೀತಿ, ಅವರವರ ಭಾವ, ಅವರವರ ಸಮಯ. ಕೆಲವರು ಅಲ್ಲಿವರೆಗೂ ಬೀದಿ ಆ ಬಾಗಿಲವರೆಗೂ ಹೋಗ್ತಾರೆ ಮೇನ್ ಗೇಟ್, ಕೆಲವರು ಇನ್ನೂ ಆ ಮೇನ್ ಗೇಟ್ ಬರಬೇಕು, ಇಲ್ಲಿ ಇನ್ನೂ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ವರೆಗೂ ಹೋಗ್ತಾರೆ, ಇನ್ನೂ ಎಷ್ಟು ದೂರ ಹೋಗಬೇಕು ಅಲ್ಲ. ಇವರೆಲ್ಲರೂ ತುಂಬ ದೂರ ಬಂದಿದ್ದರೂ 1 ಕಿಲೋಮೀಟರ್ ಆಯಿತು. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಸಾಕು ಇರಿ ಇಲ್ಲೇ ಇರಿ ನಾನು ಹೋಗ್ತೀನಿ ಅಂದರೆ ಬಿಡ್ತಾನೆ ಇಲ್ಲ. ಕೊನೆಗೂ ಶ್ರೀಕೃಷ್ಣ ಹೇಳಿದ, ತುಂಬ ದೂರ ಆಯಿತು, ಎಷ್ಟೊತ್ತು ಬಲಾತ್ಕಾರದಿಂದ ಎಲ್ಲರನ್ನು ರಥ ಮೇಲೆ ಕೂರಿಸಿ ನಾನು ಹೋಗ್ತೀನಿ ಎಂದು ಹೇಳಿದ, ಇನ್ನು ಬಿಡ್ತಾನೇ ಇಲ್ಲ. ಯಾರು ಧರ್ಮರಾಯ, ಎಲ್ಲರಷ್ಟೇ. ಅದರಿಂದ ಅಥ ದೂರ ಆಗತಾನ್ ಶೌರಿಹಿ ಕೌರವಾನ್ ವಿರಹಾತುರಾನ್, ಏಕೆ ಬಿಡುತ್ತಾ ಇಲ್ಲ ಮನೆಗೂ ವಾಪಸ್, ಏಕೆ ಹೋಗ್ತಾ ಇಲ್ಲ ಅಂದರೆ ಶ್ರೀಕೃಷ್ಣನ ಮೇಲೆ ಪ್ರೀತಿಯಿಂದ ವಿರಹ. ಅಯ್ಯೋ ಶ್ರೀಕೃಷ್ಣನ ಇನ್ನೂ ಸ್ವಲ್ಪ ಹೊತ್ತಾದರೂ ನೋಡಬಹುದೇ, ಇನ್ನೂ ಹೊತ್ತಾದರೂ ನೋಡಬಹುದೇ, ಪರವಾಗಿಲ್ಲ ಇನ್ನೂ ಹೊತ್ತು ಇಲ್ಲೇ ಅನ್ನುತ್ತಾ ಅವರು ಮನೆ ಬಿಟ್ಟು ಎಷ್ಟು ದೂರ ಬಂದಿದ್ದರೆ ಅವ್ರು ಮರ್ತೇ ಹೋದರು. ಕಿಲೋಮೀಟರ್ ಆಯಿತು, ಎಷ್ಟು ದೂರ ಬಿಡು ಅಂದರೆ ಅವ್ರು ಬಿಡ್ತಾನೆ ಇಲ್ಲ, ಇಲ್ಲೇ ಇದ್ದೀವಲ್ಲ, ಹೋಗ್ತೀವಿ. ಹಾಗೆ ಸನ್ನಿವರ್ತ್ಯ ದೃಢಂ ಸ್ನಿಗ್ಧಾನ್, ದೃಢ ಪ್ರೇಮ ಇದೆ ಇವರಿಗೆ. ಈ ದೃಢ ಪ್ರೇಮ ಇರುವವರಿಗೆ ಸನ್ನಿವರ್ತ್ಯ ದೃಢ ಸ್ನಿಗ್ಧಾನ್ ಪ್ರಾಯಾತ್ ಸ್ವನಗರೀಂ ಪ್ರಿಯೈ, ಬಲಾತ್ಕಾರದಿಂದ ಇವರನ್ನು ರಥ ಮೇಲೆ ಕೂರಿಸಿ, ನೀವು ಇಳಿಯಬೇಡ ಎಂದು ರಥ ಮೇಲೆ ಕೂರಿಸಿ ತಾನು ರಥ ಹತ್ತಿ ಹೋಗಿಬಿಟ್ಟ. ಇವು ಹಾಗೆ ಆಗಬೇಕು, ಮಾಡಬೇಕು. ನಮ್ಮ ಶತ್ರುಗಳು ಕೆಲವರು ತೊಂದರೆ ಕೊಡ್ತಾರೆ, ಮಿತ್ರರು ತೊಂದರೆ ಕೊಡ್ತಾರೆ. ತೊಂದರೆ ಕೊಡುವುದು ಎರಡು ಬಗೆ ಎಂದು ಹೇಳ್ತಾರೆ ಅಲ್ಲವೇ. ನೀವೆಲ್ಲಿಯಾದರೂ ಊರಿಗೆ ಹೋಗ್ತಾ ಇದ್ದರೆ ದಾರಿಯಲ್ಲಿ ಕಂಡು ಬಂದವರು ಅಡ್ಡಿ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ನೀವೇನೋ ಅರ್ಜೆಂಟ್ ಕೆಲಸದಲ್ಲಿದ್ದರೆ ಎರಡು ಬಗೆ ಜನರಿರುತ್ತೆ, ನಮ್ಮ ಮೇಲೆ ಪ್ರೀತಿ ಮಾಡುವವರು ನಮಗೆ ತೊಂದರೆ ಕೊಡುವವರು, ಶತ್ರುಗಳು ಮಿತ್ರರು. ಹನುಮಂತ ಸೀತಾನ್ವೇಷಣಕ್ಕೆ ಹೋಗುತ್ತಾ ಇರುವಾಗ ಆ ಸಮುದ್ರದಲ್ಲಿ ಹಾರಿದನಲ್ಲ, ಅಲ್ಲಿ ಒಂದು ಮೈನಾಕ ಪರ್ವತ ಬರುತ್ತೆ, ಬಂದು ಒಂದೀಗ ದೊಡ್ಡ ಲೆಕ್ಚರ್ ಶುರು ಮಾಡ್ತಾನೆ. ನೋಡು ನಿಮ್ಮ ಜನರು ರಘುವಂಶದವರು, ನೀವು ರಾಮಕಾರ್ಯಕ್ಕೆ ಹೋಗ್ತಾ ಇದ್ದೀಯಾ, ನಿಮ್ಮ ಹಿಂದಿನ ರಾಮಚಂದ್ರದ ಪೂರ್ವಜರು ರಘುವಂಶದ ಪೂರ್ವಜರು ನಮ್ಮ ಪೂರ್ವಜರಿಗೆ ಏನೋ ಉಪಕಾರ ಮಾಡಿದರಂತೆ, ಯಾವಾಗ ನಮ್ಮ ಮುತ್ತಜ್ಜದ ಮುತ್ತಜ್ಜ ಯಾವಾಗಲೋ 200 ವರ್ಷ ಹಿಂದೆ ಒಂದು ಸಲ ನಮ್ಮ ಮನೆಗೆ ಬಂದಾಗ ಅಥವಾ ನಾವು ಎಲ್ಲಿ ಹೋದಾಗ ಮಾತಾಡಿಸಿದ್ದರಂತೆ, ಅದಕ್ಕೋಸ್ಕರ ನಾವು ಮಾತಾಡಿಸಿ ಏನೋ ಕೈಯಲ್ಲಿತ್ತು, ನೀರು ಕೊಟ್ಟರೋ ಹಣ್ಣು ಕೊಟ್ಟರಂತೆ, ಅದಕ್ಕೋಸ್ಕರ ನೀವು ನಮ್ಮ ಮನೆಗೆ ಬರಬೇಕು. ಅಯ್ಯೋ ನೀವು ಇಷ್ಟು ಉಪಕಾರ ಮಾಡಿದ್ದೀರಿ, ನಾವು ಹೇಗೆ ಬಿಡ್ತೀವಿ, ನೀವು ನಮ್ಮ ಮನೆಗೆ ಬರಲೇಬೇಕು. ಯಾವಾಗಪ್ಪ ಮುತ್ತಜ್ಜನ ಮುತ್ತಜ್ಜ 100-200 ವರ್ಷ ಹಿಂದೆ ಯಾವ ದಾರಿಯಲ್ಲಿ ಕಂಡು ಬಂದಾಗ ಉಪಕಾರ ಮಾಡಿದರೆ ಮಾತಾಡಿಸಿದ್ರೆ ಅದಕ್ಕೆ ಈಗ ನನಗೆ ಬರೀ ಈ ಪ್ರೀತಿಗೆ ಏನರ್ಥ, ಹೀಗೆ ಇರುತ್ತದೆ, ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಅವ್ರು ಹೇಳ್ತಾನೆ, ಆಹಾ ನೀವು ಹೋದರೆ ನಾವು ಬಿಡೋದೇ ಅಲ್ಲ, ಇಂಥ ಅತಿಥಿ ರಾಮಚಂದ್ರನ ಭಕ್ತ ಸೇವಕ
ಬಂದರೆ ರಾಮಚಂದ್ರ ಅಂದರೆ ಯಾರು? ನಮಗೆ ಉಪಕಾರ ಮಾಡಿದ್ದರು ನಮ್ಮ ಹಿಂದೆ ಮುತ್ತಜ್ಜರಿಗೆ. ಅದರಿಂದ ನಿಮ್ಮನ್ನು ಬಿಡ್ತೀವ, ಹೋಗಬಾರದು. ಒಂದು ದಿವಸ ಆದರೂ, ಒಂದಲ್ಲ ಒಂದು 10 ದಿವಸ ಆದರೂ ನಮ್ಮ ಮನೆಯಲ್ಲಿ ಇರಬೇಕು. 10 ದಿವಸ ಹೆಚ್ಚು ಬೇಡ ಅಂತೆ. ಬೇಕಾದರೆ 1 ವರ್ಷ ಇಟ್ಕೊಳ್ತಾರೆ, ಆದರೆ 1-10 ದಿವಸ ಆದರೂ ಮನೆಯಲ್ಲಿ ಇರಬೇಕು. 10 ದಿವಸ ತುಂಬ ಕಡಿಮೆ ಅಲ್ಲವೇ? ಹನುಮಂತ ಎಲ್ಲಿ ಹೋಗ್ತಾ ಇದ್ದಾನೆ ಸೀತಾನ್ವೇಷಣಕ್ಕೆ? ಸ್ವಲ್ಪ ನೋಡು ಪ್ರೀತಿಯಿಂದ. ಇನ್ನೂ ಒಪ್ಕೊಂಡ್ರೆ 1 ವರ್ಷ ಇರಬೇಕಂತೆ, ಇಲ್ಲದಿದ್ದರೆ 10 ದಿನ. 10 ದಿನ ಅಂದರೆ ಏನರ್ಥ? ಕೆಲಸ ಇರಬೇಕಲ್ಲ. ಅದರಿಂದ 10 ದಿವಸ ಆದರೂ ಮನೆಯಲ್ಲಿರಬೇಕು. ಹನುಮಂತ ಏನು ಮಾಡಬೇಕು? ಇವರೇನು ಭಕ್ತರು, ಪ್ರೀತಿ ಉಳ್ಳವರು, ಏಹ್ ನನಗೆ ಅರ್ಜೆಂಟ್ ಕೆಲಸ ಇದೆ ಎಂದು ಬೈದು ಹೋದರೆ ಪಾಪ ಬೇಜಾರು ಮಾಡಿಕೊಳ್ತಾರೆ. ಇಲ್ಲಿ ನೋಡಿ, ದುರ್ಜನರನ್ನು ಬೈದು ಹೋಗಬಹುದು, ಬಟ್ ಪ್ರೀತಿ ಮಾಡುವವರನ್ನು ಹೇಗೆ ಬಿಡಿಸ್ಕೊಳ್ಳಬೇಕು? ಪ್ರೀತಿ ಮಾಡುವವರನ್ನು ಬಿಡಿಸ್ಕೊಳ್ಳುವುದು ತುಂಬ ಕಷ್ಟ ಅಲ್ಲವೇ? ಶತ್ರುಗಳನ್ನು ಬಿಡಿಸ್ಕೊಳ್ಳುವುದು ತುಂಬ ಸುಲಭ. ಪ್ರೀತಿಯಿಂದ ನಮ್ಮನ್ನು ಕರೆಯುತ್ತಾ ಇದ್ದರೆ ಅವರನ್ನು ಬಿಡಿಸ್ಕೊಳ್ಳುವುದು ತುಂಬ ಕಷ್ಟ ಅಲ್ಲವೇ? ಹನುಮಂತ ಮಾತ್ರ ಇಂಥ ಪ್ರೀತಿ ಉಳ್ಳವರನ್ನಾದರೂ ಬಿಡಿಸ್ಕೊಂಡು ತಮ್ಮ ಕಾರ್ಯಕ್ಕೆ ಹೇಗೆ ಹೋಗಬೇಕು? ಅವ್ರು ಹೇಳಿದರೆ, ನಾನು ರಾಮ ಕಾರ್ಯದಲ್ಲಿದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ, DND ಡೋಂಟ್ ಡಿಸ್ಟರ್ಬ್, ಬಿಡೋ ಇಲ್ಲಿ ಮಾಡಬೇಡ, ನಾನು ಹೋಗಲೇಬೇಕು ಅರ್ಜೆಂಟ್ಲಿ ಅಂತ ಹೇಳಿ. ಅವ್ರು ಹೇಳಿದರೆ, ನೀವು ಅರ್ಜೆಂಟ್ಲಿ ಎಷ್ಟು ಅರ್ಜೆಂಟ್ ಇದ್ದರೂ ನಾವು ಬರಲೇಬೇಕು ಎಂದು ಅವ್ರು ಕಥೆ ಶುರು ಮಾಡಿದರು. ಹೇಗೆ ಗೊತ್ತಾ? ನಿಮ್ಮ ರಾಮಚಂದ್ರರ ಅಜ್ಜರ ಅಜ್ಜರ ಅಜ್ಜ, ಅವರು ನಮ್ಮ ಅಜ್ಜರ ಅಜ್ಜರ ಅಜ್ಜರಕ್ಕೆ ಮುತ್ತಜ್ಜಕ್ಕೆ ಏನು ಮಾಡಿದಿರೋ ಗೊತ್ತಾ? ಬಾ ಕಥೆಯೆಲ್ಲ ಸಾಕಪ್ಪ, ನನ್ನನ್ನು ಬಿಡು ಅಂತ ಹೇಳ್ತಾರೆ. ಅವ್ರು ಬಿಡಲ್ಲ, ಹೇಳ್ತಾರೆ ಹಿಂದಿನದು ಏನು ಉಪಕಾರ ಮಾಡಿದ್ರು, ಕಥೆ ಎಲ್ಲ ಹೇಳ್ತಾರೆ. ಆಯಿತು ಕಥೆ ಸಾಕ, ನಾನು ಹೋಗ್ತೀನಿ ಅಂದೆ. ಕಥೆ ಹೇಳಿದ್ದೀನಿ ಬಿಡುವುದಕ್ಕಲ್ಲ, ಇಲ್ಲಿ ಇರುವುದಕ್ಕೆ. ಕೊನೆಗೆ ಹೇಳಿದ, ನೋಡಿ ನೀವು ಇಷ್ಟೆಲ್ಲ ಕಥೆ ಹೇಳಿದ್ದೀರಲ್ಲ, ನಮ್ಮನ್ನು ಮಾತಾಡಿಸಿದ್ದಿರಲ್ಲ, ಇದರಿಂದ ನನ್ನ ಹೊಟ್ಟೆ ತುಂಬಿತು, ಬಾಯಿ ತುಂಬಿತು, ಎಲ್ಲ ತುಂಬಿಬಿಟ್ಟಿತು. ಈಗ ನನಗೆಲ್ಲ, ನಾನು 10 ದಿವಸ ಅಲ್ಲ 10 ವರ್ಷ ನಿಮ್ಮ ಮನೆಯಲ್ಲಿ ಇದ್ದಂಥ ತೃಪ್ತಿ ಆಯಿತು, ನನ್ನನ್ನು ಬಿಡ್ತೀರಾ, ಈಗ ನಾನು ಹೋಗ್ತೀನಿ ಅಂದರೆ ಅಷ್ಟೇ. ಮತ್ತೆ ತಪ್ಪಿಸ್ಕೊಳ್ಬೇಕು, ಮತ್ತೆ ಹೀಗೆ ಹೇಳಬೇಕು. 10 ವರ್ಷ ನಿಮ್ಮ ಮನೆಯಲ್ಲಿ ಇದ್ದಂತೆ ಆನಂದವಾಯಿತು, ಈಗ ನಾನು ಹೋಗ್ತೀನಿ, ಸಾಕು, ರಾಮಕಾರ್ಯ ಇದೆ, ನಂತರ ನೋಡೋಣ. ಅತಿಥಿ ಸತ್ಕಾರವಾಯಿತು, ಇನ್ನೇನು? ಹೀಗೆ ಮಾತಿಗೆ ಮಾತಿನಿಂದಲೇ ಗೆದ್ದು ಹೋಗಬೇಕಷ್ಟೇ, ಏನು ಮಾಡೋಕ್ಕೆ? ಮಾತಿನಿಂದ ಇನ್ನೊಂದು ಮಾತು ಹೇಳಿ ಹೋಗಬೇಕಾ? ಹಾಗೆ ಇವರು ಪಾಪ ಶ್ರೀಕೃಷ್ಣ ಏನೋ ಅವರನ್ನು ಪ್ರೀತಿ ಇರುವವರನ್ನು ಬೇಜಾರು ಮಾಡಿದರೆ, ಅವರು ಬೇಜಾರು ಮಾಡ್ಕೊಳ್ತಾರೆ, ಏನಾದರೂ ಕಟುವಾಗಿ ಹೇಳಿದರೆ ಅದರಿಂದ ಹೇಗಾದರೂ ಒಪ್ಪಿಸಿ ಅವ್ರಿಗೇನು ಮಾಡಬೇಕು? ರಾಮಚಂದ್ರ ಕಾಡಿಗೆ ಹೋಗುತ್ತಾ ಇರುವಾಗ ಹಾಗೇ ಇಲ್ಲ, ಅಯೋಧ್ಯ ವಾಸಿಗಳು ಬಿಡುತ್ತಾ ಇಲ್ಲ, ನಾವಿಲ್ಲಿರುವುದೇ ಇಲ್ಲ, ನಾವು ಇಲ್ಲಿ ನನಗೇಮಿದೆ ಅಯೋಧ್ಯ, ನಮಗೆ ಕಾಡೇ ನಮಗೆ ಅಯೋಧ್ಯ, ಅಯೋಧ್ಯ ನಮಗೆ ಶ್ಮಶಾನವಾಯಿತು, ಈ ಅಯೋಧ್ಯ ನಮಗೆ ಕಾಡಾಯಿತು, ಇಲ್ಲಿರಲ್ಲ, ಕಾಡೇ ನಮಗೆ ಅಯೋಧ್ಯ, ನಿಮ್ಮ ಜೊತೆಗೆ ಬರ್ತೀವಿ, ನಮ್ಮ ಕುಟುಂಬ ಎಲ್ಲ ಬಿಡ್ತೀವಿ, ನಿಮ್ಮ ಜೊತೆಗೆ ಬರ್ತೀವಿ. ಏನು ಹೇಳಬೇಕು? ಏನು ಹೇಳಿದರೂ ಬಿಡುತ್ತಾ ಇಲ್ಲ, ಅಳುತ್ತಾ ಅಳುತ್ತಾ ಇದ್ದಾರೆ. ಏನು ಹೇಳಬೇಕಂದ್ರೆ, ನೋಡು ಅಪ್ಪ ಒಬ್ಬಳಿದ್ದಾರೆ, ಮಗ ಭರತ ಅಲ್ಲಿ ಬೇರೆ ಊರಿನಲ್ಲಿದ್ದಾನೆ, ಈ ಸಮಯದಲ್ಲಿ ಅಪ್ಪ ತುಂಬ ಬೇಜಾರಿನಲ್ಲಿದ್ದಾರೆ, ನಾನು ಕಾಡಕ್ಕೆ ಹೋಗ್ತಾ ಇದ್ದೀನಿ ಎಂದು ಅಪ್ಪ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಧರ್ಮ ಅಪ್ಪನನ್ನು ಸರಿಯಾಗಿ ನೋಡಿಕೊಳ್ಳುವುದು, ಅಪ್ಪನನ್ನು ಸರಿಯಾಗಿ ನೋಡಿಕೊಳ್ಳುವುದು, ಅವರು ಬೇಜಾರಾಗ್ತಾ ಇದ್ದಾರೆ, ಇದು ನನ್ನ ಕೆಲಸ, ನನ್ನ ಅಪ್ಪನಿಗೆ ಸೇವೆ ಮಾಡ್ತಾ ಇದ್ದೀನಲ್ಲ, ಆ ಸೇವಾ ಕೆಲಸ ನಿಮಗೆ ಒಪ್ಪಿಸಿದ್ದೀನಿ, ನನ್ನ ಕೆಲಸನೇ ನೀವು ಮಾಡಿ ಎಂದು ಈ ಮಾತು ಹೇಳಿ ಅಲ್ಲೇ ಒಪ್ಪಿಸ್ತಪ್ಪಿಸ್. ಈಗ ಇಂಥದ್ದು ಏನು ಹೇಳಿ ತಪ್ಪಿಸ್ಕೊಳ್ಳಬೇಕ ಅಲ್ಲ? ಪ್ರೀತಿ ಮಾಡುವವರನ್ನು ತಪ್ಪಿಸ್ಕೊಳ್ಳುವುದಕ್ಕೆ ತುಂಬ ಬುದ್ಧಿ ಬೇಕು, ತುಂಬ ಯೋಚನೆ ಮಾಡಿ 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 ಹೇಗೆ ತಪ್ಪಿಸ್ಕೊಳ್ಳಬೇಕನ್ನು, ಪ್ರೀತಿಯಿಂದ ತಪ್ಪಿಸ್ಕೊಳ್ಳೋದು, ಅವರನ್ನು ನೋಯಿಸಬಾರದು, ಅದೊಂದು ದೊಡ್ಡ ಕೆಲಸ. ಹನುಮಂತ ಹೇಗೆ ಮಾಡಿದ, ರಾಮಚಂದ್ರ ಹೇಗೆ ಮಾಡಿದ, ಈಗ ಇಲ್ಲಿ ನೋಡಿ ಶ್ರೀಕೃಷ್ಣ ಹಾಗೆ ಏನಾದರೂ ಹೇಳಿ ನೋಡು. ಮಿಕ್ಕ ಜನರೆಲ್ಲ ಇದ್ದಾರೆ, ಮನೆಯಲ್ಲಿದ್ದಾರೆ, ಧೃತರಾಷ್ಟ್ರ ಮುದುಕರಿದ್ದಾರೆ, ಕುಂತಿ ಇದ್ದಾಳೆ, ಎಲ್ಲರೂ ಪಾಪ ನಿಮಗೋಸ್ಕರ ಕಾಯುತ್ತಾ ಇದ್ದಾರೆ. ಎಷ್ಟೊತ್ತು ಇಲ್ಲಿ ಬಂದರೆ ಪಾಪ ಅವರನ್ನು ನೋಡಬೇಕು, ಮುದುಕರು, ಅವರಿಗೆ ನಿಮ್ಮ ಸೇವೆ ಬೇಕಾಗ್ತದೆ, ನಿಮಗೋಸ್ಕರ ನಿಮ್ಮನ್ನೇ ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ಹೋಗಿ ಹೋಗಿ ರಥದಲ್ಲಿ ಕೂರಿಸಿ ಹೋಗಿ. ಕುರುಜಾಂಗಲ ಪಾಂಚಾಲಾನ್ ಶೂರಸೇನಾನ್, ಈಗ ಅಲ್ಲಿಂದ ಏನದು ಕುರುಕ್ಷೇತ್ರ ಇದೆಲ್ಲ ಅಲ್ಲಿ, ಅದೆಲ್ಲ ಒಂದೊಂದು ದೇಶಗಳೆಲ್ಲ ಹೆಸರು ಹೇಳ್ತಾ ಇದ್ದಾರೆ. ಶೂರಸೇನ, ಸಯಾಮುನ, ಬ್ರಹ್ಮಾವರ್ತ, ಒಂದೊಂದು ಮತ್ಸ್ಯ ದೇಶ, ಒಂದೊಂದು ದೇಶಗಳು ದಾಟುತ್ತಾ 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 ಈಗ ರಥ ಮೇಲೆ ಶ್ರೀಕೃಷ್ಣ ಈಗ ಬೇಗದಿಂದ ಹೋಗ್ತಾ ಇದ್ದಾನೆ. ಮರುದನ್ವ ಮತಿಕ್ರಮ್ಯ ಸೌವೀರ ಭೀರ ಯೋ ಪರಾನ್, ಸೌವೀರ ಆಭೀರ, ನಗರಗಳು ಮಧ್ಯದಲ್ಲಿ ಗ್ರಾಮಗಳು ನಗರಗಳು ದಾಟುತ್ತಾ ದಾಟುತ್ತಾ ಹೋಗ್ತಾ ಇದ್ದಾನೆ. ಇಡೀ ದಿನವೆಲ್ಲ ಪ್ರಯಾಣ ಮಾಡುವುದು, ಆ ಕಾಲದಲ್ಲಿ ಒಳ್ಳೆಯ ರೋಡುಗಳಿತ್ತು, ರಥ ಬೇಗದಿಂದ ಹೋಗುವುದಕ್ಕೆ ನಮ್ಮ ಹಾಗೆ ಹೈವೇಗಳು ಹೇಗಿತ್ತು ಆ ಕಾಲದ ಹೈವೇ ಇತ್ತು. ಸಿಮೆಂಟ್ ಇರಲಿಲ್ಲ, ಆದರೆ ಇಟ್ಕೆಯಿಂದ ಮಾಡುತ್ತಿದ್ದ, ರಥ ಹೋಗುವ ಹಾಗೆ ವೇಗದಿಂದ ರಥ ಹೋಗುತ್ತಿತ್ತು. ಆ ಕಾಲದಲ್ಲಿ ಹೈವೇ ಇತ್ತು, ಪೂರ್ವಕಾಲದಲ್ಲಿ ಇತ್ತು, ಶ್ರೀಕೃಷ್ಣನ ಕಾಲದಲ್ಲಿ. ಆನರ್ತಾನ್ ಭಾರ್ಗವೋಪಾಗಾನ್ ಶ್ರಾಂತವಾಹೋ ಮನಗ್ವಿಭುಹು, ಇಡೀ ದಿನವೆಲ್ಲ ಬೆಳಗಿನಿಂದ ಹೊರಟಿದರೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿಕೊಂಡೋದು ಮತ್ತೆ ಸಂಜೆ.
ಎಲ್ಲಿ ಸಂಧ್ಯೆಗೆ ಹೋಗ್ತಾರೋ ಅಲ್ಲಿ ಒಂದು ಯಾವುದೋ ಊರೋ ಯಾವುದೋ ನಗರ ನೋಡಿಕೊಂಡು ಅಲ್ಲೇ ನಿಲ್ಲುವುದು. ಅಲ್ಲಿ ಸುತ್ತಮುತ್ತಿರುವ ಗ್ರಾಮಗಳಿಗೆ ಮೊದಲೇ ಗೊತ್ತಾಗ್ತಿತ್ತು. ಸುತ್ತಿರುವ ಎಲ್ಲ ಜನರು ದರ್ಶನಕ್ಕೆ ಬರುವುದು, ಕಾಣಿಕೆಗಳನ್ನು ಕೊಡುವುದು, ಅಯ್ಯೋ ನೀವು ಇಲ್ಲೇ 4 ದಿವಸ ಇರಿ ಅದು. 4 ದಿವಸನ ದಾರಿಯಲ್ಲಿ ಒಂದು ರಾತ್ರಿಗೋಸ್ಕರ ಇರ್ತೀವಿ ಅಷ್ಟೇ. ಎಲ್ಲರೂ ಪ್ರೀತಿಯಿಂದ ಎಷ್ಟೋ ಆದರದಿಂದ ಸತ್ಕಾರ ಮಾಡಿ, ಇದೆಲ್ಲ ಗ್ರಾಮೀಣ ಜನರಿಗಿತ್ತು ಪೂರ್ವಕಾಲದಿಂದ, ಅನಾದಿ ಕಾಲದಿಂದ. ಯಾರೇ ನಮ್ಮ ಊರಿನಿಂದ ಹೋದರೆ ಅವರಿಗೆಲ್ಲ ಸತ್ಕಾರ ಮಾಡಬೇಕು. ರಾಜರಾಗಲಿ ಸಾಮಾನ್ಯರಾಗಲಿ ಎಲ್ಲರಿಗೆ ಸತ್ಕಾರ ಮಾಡಿ ಅವರಿಗೆ ಊಟ ವ್ಯವಸ್ಥೆ ಮಾಡಿ ಇದೇ ಅತಿಥಿ ಸತ್ಕಾರ ಹೇಳಿದೆ. ಯಾರೂ ಮೊದಲು ಅನೌನ್ಸ್ಮೆಂಟ್ ಮಾಡದೇ ಬರ್ತಾರೋ, ನಾವು ಈ ದಿವಸ ಹೇಳ್ತಾ ಇದ್ದೀವಿ ಎಂದು ಹೇಳದೇ ಬರುವವರು, ಒಂದೇ ರಾತ್ರಿ ಇರುವವರು, ಅವರು ಯಾರೋ ನಮಗೆ ಗೊತ್ತಿಲ್ಲ, ಮೂರಿರಬೇಕು ಆವಾಗಲೇ ಅತಿಥಿ ಆಗ್ತಾ. ನಾನು ಈ ದಿವಸ ಬರ್ತಾ ಇದ್ದೀವಿ, ಇಷ್ಟು ಜನರು ಬರ್ತಾ ಇದ್ದೀವಿ ಅಂದರೆ ಅತಿಥಿ ಆಗಲ್ಲ, ಅವರ ಅತಿಥಿ ಆಗಲ್ಲ, ಅವ್ರು ನೆಂಟರಾಗ್ತಾರೆ, ಅತಿಥಿ ಬೇರೆ. ಶಾಸ್ತ್ರದಲ್ಲಿ ಹೇಳಿರುವ ಅತಿಥಿ ಅಂದರೆ ಅವರು ಯಾರೋ ಗೊತ್ತಿಲ್ಲ, ನಮ್ಮ ನೆಂಟರಲ್ಲ, ಯಾರಲ್ಲ, ಯಾರೋ ಗೊತ್ತಿಲ್ಲ. ಅವರು ಎಲ್ಲಿಂದ ಬಂದರೋ ಗೊತ್ತಿಲ್ಲ, ಅಕಸ್ಮಾತ್ತಾಗಿ ಇವತ್ತು ಬಂದರು. ಬಂದು ಒಂದು ದಿವಸನೇ ಈ ಸಂಧ್ಯೆಗೆ ಬಂದರು, ಒಂದು ರಾತ್ರಿ ಇರುತ್ತಾರೆ, ಮತ್ತೆ ಬೆಳಗ್ಗೆ ಹೋಗ್ತಾರೆ. ಅಂಥವರು ಮೊದಲು ಹೇಳದೇ ಬಂದಿದ್ದಾರೆ, ಮತ್ತೆ ಯಾವುದೋ ತೀರ್ಥಯಾತ್ರಕ್ಕೋ ಎಲ್ಲೋ ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಬಂದಿದ್ದರು ನಮ್ಮ ಊರಿಗೆ. ಸಂಧ್ಯೆಗೆ ಬಂದರು, ಸಂಧ್ಯೆ ಆಯಾಸ ಪಟ್ಕೊಂಡು, ಏಕೆಂದರೆ ಪ್ರಯಾಣ ಮಾಡಿ ಮಾಡಿ ಕೈಕಾಲು ನೋವಾಗ್ತದೆ ಸ್ವಲ್ಪ. ಸಂಧ್ಯೆ 4 ಗಂಟೆಯಿಂದ ಯಾವಾಗಲೇ ಬರಲಿ ಅವರು ಅತಿಥಿ ಆಗ್ತಾರೆ, ಅಲ್ಲೇ ಇರುತ್ತಾರೆ, ಅಲ್ಲೇ ಊಟ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ನಾಳೆ ಬೆಳಗ್ಗೆ ಹೋಗ್ತಾರೆ. ಇದನ್ನು ಪ್ರಯಾಣದಲ್ಲಿದ್ದಾರೆ, ನಮಗೆ ಮನೆಗೆ ಬರಬೇಕೆಂದೇನು ಬಂದಿಲ್ಲ, ಹೋಗುತ್ತಾ ಹೋಗುತ್ತಾ ದಾರಿಯಲ್ಲಿ ಊರು ಬಂತು, ಮನೆ ಬಂತು. ಅಂಥವರಿಗೆ ವ್ಯವಸ್ಥೆ ನೋಡಬೇಕು, ತುಂಬ ಚೆನ್ನಾಗಿ ವ್ಯವಸ್ಥೆ ನೋಡಬೇಕು, ಅದು ಮಹಾಪುಣ್ಯ. ಅಂಥವರನ್ನು ಉಪೇಕ್ಷೆ ಮಾಡಿದರೆ ಮಹಾಪಾಪ ಹೇಳ್ತಾರೆ. ಅವರು ಅಂಥವರ ಅತಿಥಿ, ಅವ್ರು ಯಾರೋ ಗೊತ್ತಿಲ್ಲ, ಒಂದೇ ದಿವಸ ಇರುತ್ತಾರೆ, ಎಲ್ಲಿಗೂ ಹೋಗ್ತಾ ಇದ್ದಾರೆ, ಏನೇ ಹಿಂದೆ ಹೇಳಲಿಲ್ಲ ನಾವು ಬರ್ತಾ ಇದ್ದೀವಿ ಅಂದರೆ. ಅಂಥವರಿಗೆ ಅತಿಥಿ ಸತ್ಕಾರ ಮಾಡಿದರೆ ಮಹಾಪುಣ್ಯ. ಅತಿಥಿ ದೇವೋ ಭವ ಅಂದರೆ ಅಂಥವರು ಅಷ್ಟೇ ಹೊರತು, ನಮ್ಮ ನೆಂಟರು ಬರ್ತಾ ಇದ್ದೀವಿ ಎಂದು ಪತ್ರ ಬರೆದು ಈಗ ಬಂದರೆ ಹೋಗೋದೇ ಇಲ್ಲ, ನಿಮ್ಗೆ ಅದು ಬೇಕು ಇದು ಬೇಕು ಎಲ್ಲ ಹಿಂಸಿಸಿ ಹಿಂಸಿಸಿ ಹೋದರೆ ಅವರ ಅತಿಥಿ ಅಲ್ಲ. ಅವ್ರಿಗೆ ಅಯ್ಯೋ ಅತಿಥಿ ಸತ್ಕಾರ ಮಾಡಬೇಕು, ಅವ್ರಿಗೆ ಏನು ತೊಂದರೆ ಕೊಟ್ಟರೆ ಏನಾಗ್ತದೆ ಅಲ್ಲ, ಅವ್ರ ನೆಂಟರು ಸುಮ್ಮನೆ ಅವ್ರ ಮನೆಯಲ್ಲಿ ಇದ್ದಿದ್ದು ಬೇಜಾರಾಯಿತು, ಏನಾದರೂ ಒಳ್ಳೆ ಮಿಠಾಯಿ ಸಿಗ್ತದೆ ಅಂದರೆ ನಿಮ್ಮ ಮನೆಗೆ ಬಂದರೆ ಅಷ್ಟೇ. ಅಲ್ಲಿ ತಿನ್ನೋದಕ್ಕೆ ಕೂತ್ಕೊಳ್ತಾರೆ, ಈಗ ಅದು ಬೇಕು ಇದು ಬೇಕು ಬಿಡುವುದೇ ಅಲ್ಲ, ಹೋಗುವುದೇ ಅಲ್ಲ, ನಿಮ್ಮ ಕೆಲಸ ಮಾಡುವಕ್ಕೆ ಬಿಡಲ್ಲ, ಅವ್ರ ಮನೆಗೆ ಹೋಗಲ್ಲ, ಅಷ್ಟಿಲ್ಲೇ ಕೂತಿರ್ತಾರೆ. ಯಾವುದೋ ನೆಪದಿಂದ ಇನ್ನೂ 2 ದಿವಸ 3 ದಿವಸ 4 ದಿವಸ ಹೋಗೋದೇ ಅಲ್ಲ. ಅಷ್ಟೇ ಅಲ್ಲ, ಇನ್ನು ಬೆಂಗಳೂರಂಥ ಸಿಟಿ ಇದ್ದರೆ ಮನೆಗೆ ಬಂದಿದ್ದೇ ಅಲ್ಲ, ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬೇಕೋ ಮಾರ್ಕೆಟೆಲ್ಲ ತೋರಿಸಬೇಕು. ಇವೇನೇನಾದರೂ ಕೊಂಡುಕೊಳ್ಳರೆ ಅದೆಲ್ಲ ಇದರಲ್ಲೇ ಖರ್ಚು ಮಾಡಬೇಕು. ಅಯ್ಯೋ ಅದೆಲ್ಲ ಮಾಡ್ತಾರೆ ಹಿಂಸೆ, ಅವರ ಅತಿಥಿಗಳಲ್ಲ. ಶಾಸ್ತ್ರ ಅವರನ್ನು ಹೇಳಲ್ಲ ಅತಿಥಿ, ಅತಿಥಿ ದೇವೋಭವ ಅಂದರೆ ಅವರಲ್ಲ, ಅವ್ರ ನೆಂಟರು ಅದು ಬೇರೆ. ಅತಿಥಿ ಅಂದರೆ ಇಂಥವ, ನಿಮ್ಮ ಮನೆಗೆ ಬಂದು ನಿಮಗೆ ತೊಂದರೆ ಕೊಡಬೇಕೆಂದಿಲ್ಲ. ಏನೋ ತೀರ್ಥಯಾತ್ರೆಯೋ ಏನೋ ದಾರಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಕತ್ತಲೆ ಆಯಿತು, ಸಾಯಂಕಾಲ ಆಯಿತು ಎಂದು ಇಲ್ಲೇ ಈಗ ಮುಂದೆ ನಡೆಯೋಕ್ಕಾಗಲ್ಲ, ಆಯಾಸವಾಯಿತು ಎಂದು ಕೆಲವೊಮ್ಮೆ 2-3 ಗಂಟೆಗೆ ನಿಂತು ಹೋಗ್ತಾರೆ. ಯಾಕಂದರೆ 5-6 ಗಂಟೆ ನಡೆದು ಎಲ್ಲಿ ಆಯಾಸ, ಅಲ್ಲೇ ನಿಂತಿರು. ಆವಾಗ ಅವ್ರಿಗೆ ಊಟ ಮಾಡಿಸಿ ರಾತ್ರಿ ಅಲ್ಲೇ ವ್ಯವಸ್ಥೆ ಮಾಡಿ ಮತ್ತೆ ಬೆಳಗ್ಗೆ ಅವ್ರು ಹೋಗೇ ಬಿಡ್ತಾರೆ. ಅಷ್ಟೇ, ನೀವು ಇರು ಎಂದು ಹೇಳಿದ್ರೆ ಅವ್ರು ಇರಲ್ಲ, ಯಾಕಂದರೆ ಅವ್ರು ಬೇರೆ ಕೆಲಸದಲ್ಲಿದ್ದಾರೆ. ಅಂಥವರನ್ನು ಅತಿಥಿ ಅಂಥವರನ್ನು ನೋಡಬೇಕು. ಅಂಥವರಿಗೆ ಯಾರಾದರೂ ನೋಡ್ತಾರೆ, ಅವರು ತೊಂದರೆ ಕೊಡಲ್ಲ ಪಾಪ, ಯಾಕಂದರೆ ಅವ್ರು ಏನು ತೊಂದರೆ ಕೊಡುವುದಕ್ಕೆ ಬಂದಿಲ್ಲ. ಅವರು ಏನು ಸ್ವಲ್ಪ ಕೊಟ್ಟರೂ ಸಾಕು, ಅವೇ ಸಹಿಸ್ಕೊಳ್ತಾರೆ, ಕಷ್ಟಗಳನ್ನು ಅವೇ ಸಹಿಸ್ಕೊಂಡು ಹೋಗ್ತಾರೆ. ಅಂಥವ್ರ ಅತಿಥಿ, ಅವರು ದೇವತ, ಅವ್ರನ್ನ ದೇವತಾಗಿ ನೋಡಬೇಕು. ನಿಜವಾದ ಪುಣ್ಯ, ಯಜ್ಞ ಮಾಡಿದಂಥ ಪುಣ್ಯ ಬರುತ್ತೆ, ಅದು ನಿಜ. ಆದ್ದರಿಂದ ಅವರು ಎಲ್ಲರೂ ಶ್ರೀಕೃಷ್ಣನ ಮೇಲೆ ಪ್ರೀತಿಯಿಂದ, ಆ ಊರಿನವರೇ ಅಲ್ಲ, ಸುತ್ತಮುತ್ತ ಇರುವ ಗ್ರಾಮಗಳಿಗೆ ಗೊತ್ತಾದರೆ, ಮೊದಲೇ ಸ್ವಲ್ಪ ಗೊತ್ತಾದರೆ ಶ್ರೀಕೃಷ್ಣ ಇಲ್ಲ, ದಾರಿಯಲ್ಲಿದ್ದಾನೆ, ಹೋಗ್ತಾ ಇದ್ದಾನೆ ಎಂದು ಗೊತ್ತಾದಾಗ, ಏನೋ ಸುತ್ತಮುತ್ತ ಇರುವ ಜನರು ರಾಜರು ಏನೇನೋ ಬಂದು ಕಪ್ಪೆಗಳು ಕಾಣಿಕೆಗಳು ಕೊಟ್ಟು ನಮಸ್ಕಾರ ಮಾಡಿ ನಮ್ಮ ಊರಿಗೆ ಬನ್ನಿ ನಮ್ಮ ಬನ್ನಿ, ಆಗಲ್ಲ ದಾರಿಯಲ್ಲಿದ್ದೇವೆ ಹೋಗ್ತೀವಿ ಎಂದು ಅಲ್ಲೇ ಮಾತಾಡಿಸಿ ಅಲ್ಲೇ ವಿಶ್ರಾಂತಿ ಮಾಡಿಕೊಳ್ಳೋದು, ಮರುದಿನ ಎದ್ದು ಮತ್ತೆ ಪ್ರಯಾಣ ಮಾಡೋದು. ಹೀಗೆ ತತ್ರ ತತ್ರ ಹಿ ತತ್ರತ್ಯೈರ್ ಹರಿಃ ಪ್ರತ್ಯುದ್ಯತಾರ್ಹಣ ಸಾಯಂ ಭೇಜೇ ದಿಶಂ ಪಶ್ಚಾತ್ ಗವಿಷ್ಠೋ ಗಾಂ ಗತಸ್ತದಾ. ಸೂರ್ಯಾಸ್ತವಾಗುವ ಸಮಯಕ್ಕೆ ಯಾವುದೋ ಒಂದು ಊರಿನಲ್ಲಿ ನಿಲ್ಲುವುದು, ಮತ್ತೆ ಇನ್ನೊಂದು ನಿಲ್ಲುವುದು. ಹೀಗೆ ಹೋಗ್ತಾ 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 ಎಲ್ಲಿಗೆ ಆನರ್ಥ ದೇಶಕ್ಕೆ ತಲುಪಿದರು. ಆನರ್ಥ ಅಂದರೆ ಎಲ್ಲಿ, ತನ್ನ ಗುಜರಾತ್, ಆ ದ್ವಾರಕಾ ಇರುವುದು ಆನರ್ಥ ದೇಶ, ಅಲ್ಲಿಗೆ ತಲುಪಿದರು. ಆಯಿತಾ, ಇದು ದಶಮೋಧ್ಯಾಯ ಮುಗಿಯಿತು, ಏಕಾದಶೋಧ್ಯಾಯ. ಸೂತ ಉವಾಚ ಆನರ್ಥಾನ್ ಸ ಉಪವ್ರಜ್ಯ ಶುದ್ಧಾಂಜನಪದಾನ್ ಸ್ವಕ. ಪಾರಾಯಣ ಮಾಡುವವರು, ಕಥಾ ಹೇಳುವವರು
ಸುಮ್ಮನೆ ನನ್ನ ಹಾಗೆ ಮುಗಿಸಿದ ಎಂದು ಹೇಳಲ್ಲ, ಅವರೆಲ್ಲ ಓದ್ತಾರೆ. ಏನು ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೇ ನೈಮಿಷಯೋಪಾಖ್ಯಾನೆ ಶ್ರೀಕೃಷ್ಣ ದ್ವಾರಕಾ ಗಮನಂ ನಾಮ ದಶಮೋಧ್ಯಾಯ ಎಂದು ಹೇಳಿ ನಮಸ್ಕಾರ ಮಾಡಿ ಒಂದು ಶ್ಲೋಕ ಹೇಳಿ ಶ್ರೀಕೃಷ್ಣನಿಗೆ ಒಂದು ಆರತಿ ಮಾಡಿ ಮುಂದಿನ ಅಧ್ಯಾಯ ಮುಂದುವರಿಯುತ್ತಾರೆ. ಸಾಂಪ್ರದಾಯಿಕರು ಹೀಗೆ ನೀವು ನೋಡಿರಬಹುದು. ಅಧ್ಯಾಯ ಮುಗಿದಾಗ ಶ್ರೀಕೃಷ್ಣನ ಫೋಟೋ ಇಟ್ಕೊಂಡೇ ಅವರು ಭಾಗವತ ಕಥಾ ಹೇಳ್ತಾರೆ. ಅವ್ರ ಫೋಟೋ ಇಲ್ಲದೆ ಮಾಡಬಾರದು. ಆವಾಗ ಒಬ್ಬ ಭಕ್ತ ಅಲ್ಲಿ ಕೂತಿರ್ತಾನೆ, ಅದು ದಶಮೋಧ್ಯಾಯ ಎಂದು ಹೇಳಿದಾಗ ಅವರು ಆರತಿ ಮಾಡ್ತಾನೆ. ಆರತಿ ಮಾಡಿ ಮತ್ತೆ ಶ್ರೀಕೃಷ್ಣನಿಗೆ ಒಂದು ಶ್ಲೋಕ ಹೇಳಿ ವಂಶೀ ವಿಭೂಷಿತಕರ ನಮಗೆ ಗೊತ್ತಿರುವ ಶ್ಲೋಕ ಇದೆ ಅಥವಾ ಯಾವುದೋ ಒಂದು ಶ್ಲೋಕ ಹೇಳಿ ಮತ್ತೆ ಮುಂದುವರೆಯಿತು. ಇನ್ನೊಂದು ಅಧ್ಯಾಯ ಶುರು ಮಾಡ್ತಾರೆ. ಇದು ಸಾಂಪ್ರದಾಯಿಕರು ಅಂದರೆ ಭಾಗವತ ಕಥಾ ಆದರೂ ಒಂದು ಭಕ್ತಿಮಯವಾಗಿ ಸಾಧನ ರೂಪವಾಗೇ ಮಾಡ್ತಾರೆ. ಸುಮ್ಮನೆ ಏನೋ ಲೌಕಿಕ ಪ್ರವಚನ ಹಾಗೆ ಅಲ್ಲ. ಅದು ಸಾಂಪ್ರದಾಯಿಕ ಪದ್ಧತಿ. ಅಧ್ಯಾಯ ಮುಗಿದಾಗ ನಮಸ್ಕಾರ ಮಾಡಿ ಶ್ಲೋಕ ಹೇಳಿ ಮತ್ತೆ ಮುಂದಿನ ಶ್ಲೋಕ ಮತ್ತೆ ಶುರು ಮಾಡಬೇಕು. ಅನರ್ಥ. ಪುಸ್ತಕ ಮುಗಿದಾಗಲೂ ದೊಡ್ಡ ಹಬ್ಬ ಮಾಡ್ತಾರೆ, ಭಾಗವತವನ್ನು ಪೂಜೆ ಮಾಡ್ತಾರೆ. ಇನ್ನೂ ಎಲ್ಲರಿಗೆ, ಕೆಲವರಿಗೆ, ಸಜ್ಜನರಿಗೆ, ಭಕ್ತರಿಗೆ ವಿಶೇಷವಾಗಿ ಒಂದು ದಾನಾದಿಗಳು ಮಾಡ್ತಾರೆ. ಮತ್ತು ಭಾಗವತವನ್ನು ತಲೆ ಮೇಲೆ ಇಟ್ಕೊಂಡು ಏನು ಮೆರವಣಿಗೆ ಮಾಡ್ತಾರೆ ಊರೆಲ್ಲ. ಏಕೆ ಈ ಭಾಗವತ ಅಷ್ಟು ಸಾಕ್ಷಾತ್ ಭಗವಂತನ ರೂಪ. ಮತ್ತು ಎಲ್ಲರಿಗೆ ಕರೆದು ಭಾಗವತ ಭಕ್ತರಿಗೆ, ಶ್ರೀಕೃಷ್ಣ ಭಕ್ತರಿಗೆ ಕರೆದು ಆ ದಿವಸ ಎಲ್ಲರಿಗೆ ಊಟ ಮಾಡಿಸ್ತಾರೆ. ಇದೆಲ್ಲ ಸಾಂಪ್ರದಾಯಿಕ ಪದ್ಧತಿ. ಅಂದರೆ ಅವರ ಜೀವನವನ್ನು ಹಾಗೆ ಭಗವನ್ಮಯವಾಗಿ ಸಾಧನಾ ರೂಪವಾಗಿ ಮಾಡುತ್ತಿದ್ದಾರೆ. ಸೂತ ಉವಾಚ ಅನರ್ಥಾನ್ ಸ ಉಪವ್ರಜ್ಯ ಸ್ವದ್ಧಾನ್ ಜನಪದಾನ್ ಸ್ವಕನ್ ತದ್ಮವು ತರವರಂ ತೇಷಾಂ ವಿಷಾದಂ ಶಮಯನ್ನಿವ. ಅನರ್ಥ ದೇಶಕ್ಕೆ ಬಂದ. ಈಗ ಇನ್ನೂ ಸ್ವಲ್ಪನೇ ಇದೆ, ಒಂದೆರಡು ಕಿಲೋಮೀಟರ್ ದೂರ, ಹೆಚ್ಚಿಲ್ಲ, ಒಂದು ಕಿಲೋಮೀಟರ್ ದೂರ ಇರಬಹುದು ಅಷ್ಟೇ. ಅಷ್ಟರಲ್ಲೇ ಈಗ ಇವರು ಕಾಯುತ್ತಾ ಇದ್ದಾರೆ, ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ. ಏಕೆಂದರೆ ನಾನು ಬರ್ತಾ ಇದ್ದೀನಿ ಎಂದು ಯಾರನ್ನು, ಒಬ್ಬ ಮನುಷ್ಯನನ್ನು ಮುಂಚೆ ಕಳಿಸಲಿಲ್ಲ, ತಾನು ನೇರಾಗಿ ಹೊರಟಿದ್ದರು. ಏಕೆಂದರೆ ಹೊರಟಿರುವ ಪ್ರತಿ ದಿವಸ ಇವರು ಬೇಡ ಹೇಳ್ತಾರಲ್ಲ, ಕುಂತಿ ಒಂದು ದಿವಸ, ದಾರಿ ಒಂದು ದಿವಸ. ಅದರಿಂದ ನಾನಿವತ್ತು ಬರ್ತಾ ಇದ್ದೀನಿ ಎಂದು ಮನುಷ್ಯನನ್ನು ಕಳಿಸಿಬಿಟ್ಟರೆ ಅವರು ಹೊರಡುತ್ತಾನೆ, ಇವರು ಬೇಡ ಎಂದು ಇಲ್ಲೇ ಇಳಿಸಿಬಿಟ್ರೆ ಅವ್ರಿಗೇನಾಗಲಿ ಗತಿ? ಅವನು ಹೋಗಿ ಹೇಳಿಬಿಡ್ತಾನೆ, ಶ್ರೀಕೃಷ್ಣ ಇವ ಈ ಅಲ್ಲಿಂದ ಹೊರಟಿದ್ದ, ಮೂರು ದಿವಸಕ್ಕೆ ಬರ್ತಾನೆ, ನಾಲ್ಕು ದಿವಸಕ್ಕೆ ಅಂದರೆ ನಾಲ್ಕನೇ ದಿವಸ ಅವ್ರು ಕಾಯ್ತಾ ಇರ್ತಾರೆ. ಇವರೇನು ಬೇಡ ಎಂದು ಹೇಳಿದ್ರಲ್ಲ, ಇಲ್ಲೇ ನಿಂತು ಬಿಟ್ಟ. ಆದ್ದರಿಂದ ಯಾರನ್ನು ಕಳಿಸಲಿಲ್ಲ, ಬರುತ್ತಾ ಇದ್ದಾನೆ ಎಂದು ಅವ್ರಿಗೆ ಗೊತ್ತೂ ಆಗಲಿಲ್ಲ. ಆದ್ದರಿಂದ ಈಗ ಪಾಪ ಆ ವಿರಹದಿಂದ ಕಾಯ್ತಾ 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 ಒಂದು ಕ್ಷಣ, ಒಂದೊಂದು ಯುಗ, ಒಂದು ಕ್ಷಣವು ಒಂದು ಯುಗವಾಗುವತ್ತಂತೆ ವಿರಹದಿಂದ, ದುಃಖದಿಂದ ದ್ವಾರಕಾವಾಸಿಗಳು, ಭಕ್ತರೆಲ್ಲ, ದೇವಕಿ ವಸುದೇವರು ಎಲ್ಲರೂ ಇದ್ದಾರೆ, ಭಕ್ತರು ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಈಗ ಸ್ವಲ್ಪ ದೂರವೇ ಇದೆ ಊರಿಗೆ ಹೊರಗೆ, ಒಂದು ಕಿಲೋಮೀಟರ್ ಅಷ್ಟರಲ್ಲಿರುವಾಗ ಈಗ ನಾನು ಬಂದಿದ್ದೇನೆ ಎಂದು ದ್ವಾರಕಾವಾಸಿಗಳಿಗೆ ಗೊತ್ತಾಗಬೇಕಂದರೆ ಹೇಗೆ? ಆ ಕಾಲದಲ್ಲಿ ಸೆಲ್ ಫೋನ್ ಇರಲಿಲ್ಲ, ಬಟ್ ಆ ಕಾಲದ ಪದ್ಧತಿ ನೋಡಿ, ತನ್ನ ಶಂಖ ಇದೆ ನೋಡಿ ಪಾಂಚಜನ್ಯ, ಅಷ್ಟೇ ಅದನ್ನು ಏನು ಮಾಡ್ತಾನೆ, ಓದಿದ್ದಾನೆ ಶ್ರೀಕೃಷ್ಣ. ಇಲ್ಲಿ ನೋಡಿ, ದದ್ಮೌ ದರವರಂ ತೇಷಾಂ ವಿಷಾದಂ ಶಮಯನ್ನಿವ. ಆ ಶಂಖ ನಮ್ಮ ಶಂಖಕ್ಕಿಂತ ಒಂದು ಸ್ಪೆಷಲ್ ಶಂಖಗಳಿರುತ್ತವೆ, ಅದು ಎಲ್ಲೆಲ್ಲಿ ಸಿಗಲ್ಲ, ಎಲ್ಲೋ ಅಪರೂಪವಾಗಿ ಸಿಗ್ತವೆ. ಪಾಂಚಜನ್ಯಂ ಒಂದು ಸ್ಪೆಷಲ್ ಶಂಖ, ಯಾರೋ ಒಬ್ಬ ರಾಕ್ಷಸರ ಕೈಯಲ್ಲಿತ್ತು, ಅವರನ್ನು ಸಂಹಾರ ಮಾಡಿ ಪಾಂಚಜನ್ಯ ಎನ್ನುವುದು ಇವರು ಶ್ರೀಕೃಷ್ಣನಿಗೆ ಒಂದು ಏನು ಕಾಣಿಕೆ ಆಗಿ ಕೊಟ್ಟರು. ಅದು ಇಟ್ಕೊಂಡ್ರೆ ಅದು ಇಲ್ಲಿ ಅದನ್ನು ಪೂರೈಸಿದ್ದರೆ ಏನು ಹೇಳ್ತಾರೆ, ಊದಿದರೆ ಒಂದು ಕಿಲೋಮೀಟರ್ ದೂರವರೆಗೂ ಶಬ್ದ ಕಳಿಸ್ತಾರೆ, ಅಷ್ಟು ಜೋರಾಗಿ ಕಳಿಸ್ತಾರೆ. ಆ ಒಂದೊಂದು ಶಂಖಕ್ಕೆ ಒಂದೊಂದು ಬಗೆಯಾದ ಧ್ವನಿ ಇರುತ್ತದೆ, ಗೊತ್ತು ಮಾಡಬಹುದು. ಭಗವದ್ಗೀತದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಒಬ್ಬೊಬ್ಬರ ಶಂಖಕ್ಕೆ ಹೆಸರು ಇದೆ. ಪಾಂಚಜನ್ಯ ಋಷಿಕೇಶೋ ದೇವದತ್ತಂ ಧನಂಜಯ. ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ನಮ್ಮ ಸ್ಕೂಟರ್ಗೆ ಹೆಸರು ಇಟ್ಕೊಳ್ತಾರೆ, ಇಟ್ಕೊಳ್ತಾರ ಅಲ್ಲವಾ? ನಮ್ಮ ನಾಯಿಗೆ ಹೆಸರು ಇಟ್ಕೊಳ್ತಾರೆ ಜನರು ಅಲ್ಲವೇ? ಹಸುಗಳಿಗೆ ಇಟ್ಕೊಳ್ತಿದ್ದರು ಹೆಸರು, ಮನೆಗೂ ಇಟ್ಕೊಳ್ತಾರೆ. ಹಾಗೆ ಆ ಶಂಖಗಳಿಗೆ ಹೆಸರು ಇಟ್ಕೊಳ್ತಿದ್ದರು. ಪಾಂಚಜನ್ಯ ಋಷಿಕೇಶೋ ದೇವದತ್ತಂ ಧನಂಜಯ ಧನಂಜಯ. ಅರ್ಜುನ ಶಂಖದ ಹೆಸರು ದೇವದತ್ತ, ಶ್ರೀಕೃಷ್ಣನ ಹೆಸರು ಪಾಂಚಜನ್ಯ, ಸುಘೋಷ ಮಣಿಪುಷ್ಪಕವು ಇತ್ಯಾದಿ ಎಲ್ಲ ಪಾಂಡವರಿಗೆ ಒಂದೊಂದು ಶಂಖ ಇದೆ. ಒಬ್ಬೊಬ್ಬನ ಶಂಖಕ್ಕೆ ಒಂದೊಂದು ಹೆಸರು, ಆ ಶಂಖ ಸ್ಪೆಷಲ್ ಆಗಿ ನಮ್ಮ ಶಂಖಗಳಿಗಿಂತ ಸ್ಪೆಷಲ್ ಶಂಖ. ಅದು ಊದಿದ್ದರೆ ದೂರವಾಗಿ ಕೇಳಿಸ್ತದೆ, ಆ ಶಂಖದ ಧ್ವನಿ ಧ್ವನಿಗೆ ವ್ಯತ್ಯಾಸ ಇರ್ತದೆ, ಗೊತ್ತು ಮಾಡಿಕೊಂಡವರಿಗೆ ಗೊತ್ತಾಗ್ತದೆ, ಎಲ್ಲರೂ ಗೊತ್ತಾಗ ಆ ಸ್ವಲ್ಪ ನೋಡಿದವರಿಗೆ. ಆದರೆ ಶ್ರೀಕೃಷ್ಣ ತನ್ನ ಪಾಂಚಜನ್ಯವನ್ನು ಊದಿದಾಗ ಅಷ್ಟು ಒಂದು ಕಿಲೋಮೀಟರ್ ದೂರದಿಂದ ದ್ವಾರಕಾ ವಾಸಿಗಳು ಎಲ್ಲಿ ಕೂತಿದ್ದರೂ ತಕ್ಷಣ ಎದ್ದುಬಿಟ್ರೋ, ಶ್ರೀಕೃಷ್ಣ ಬಂದ ಎಂದು. ಅವರಿಗೆ ದೊಡ್ಡ ಸುದ್ದಿ ಅಲ್ಲವೇ? ನಾವು ಕಾಯುತ್ತಾ ಇದ್ದವರೆಗೆ ಶ್ರೀಕೃಷ್ಣನ ಶಂಖಧ್ವನಿ ಕೇಳಿದರೆ ಬಂದಿದ್ದಾರೆ ಬಂದಿದ್ದಾರೆ, ಓ ಎಲ್ಲರಿಗೀಗ ಹಬ್ಬ ಆಗಿಬಿಟ್ಟಿತ್ತದೆ ನೋಡಿ. ದದ್ಮೌ ದರವರಂತೇಶಾಂ ವಿಷಾದಂ ಶಮಯನ್ನಿವ. ಆ ಶಂಖಧ್ವನಿ ಹೇಗಿದೆ ಅಂದರೆ
ಮನಸ್ಸಿನಲ್ಲಿರುವ ವಿರಹ ದುಃಖವೆಲ್ಲ ಹೋಗುವ ಹಾಗೆ, ಅವರಿಗೆ ಆನಂದವನ್ನು ಉಂಟು ಮಾಡುವ ಹಾಗೆ ಶಂಖಧ್ವನಿ ಅವರಿಗೆ ಕೇಳಿಸಿತಂತೆ. ಕಿವಿಯಲ್ಲಿ ಬಿದ್ದರೆ ಸಾಕು, ಆನಂದವಾಯಿತು ಅವರಿಗೆ. ಸವುಚ್ಚ ಸವುಚ್ಚ ಕಾಶೆ ಧವಲೋದರೋ ಅದರೋ, ಶ್ರೀಕೃಷ್ಣ ಹೇಗೆ ಅದನ್ನು ಊದುತ್ತಾ ಇದ್ದಾನೆ ನೋಡಿ. ಕೈಯಲ್ಲಿ ತನ್ನ ರಥದಲ್ಲಿ ನಿಂತಿದ್ದಾನೆ, ರಥದಲ್ಲಿ ನಿಂತಿದ್ದು ಹೀಗೆ ತಲೆ ಏನು ಹೇಳ್ತಾರೆ ಬಗ್ಗಿಸಿ ಕೈಯಲ್ಲಿ ಹೀಗಿಟ್ಕೊಂಡು ಹೀಗೆ ಅದನ್ನು ಊದುತ್ತಾ ಇದ್ದರೆ ಶ್ಲೋಕ ನೋಡಿ, ನಾನು ಹೇಳಿದ್ದೀನಲ್ಲ ಒಂದೊಂದು ಶ್ಲೋಕ ಒಂದೊಂದು ಪೇಂಟಿಂಗ್ ಮಾಡಬಹುದು, ಅಷ್ಟು ಚೆನ್ನಾಗಿದೆ ಭಾಗವತ ಭಾರತ ರಾಮಾಯಣ. ಒಂದೊಂದು ಶ್ಲೋಕ ಒಂದೊಂದು ಸೀನ್, ಅದ್ಭುತವಾದ ಸೀನ್ ಇದು ನೋಡಿ ಹೇಗೆ ವ್ಯಾಸ ವರ್ಣನ ಮಾಡ್ತಾನೆ. ಇದೆಲ್ಲ ವ್ಯಾಸನಿಗೆ ದಿವ್ಯದೃಷ್ಟಿತ್ತು, ಏನೇನು ನಡೆಯಿತೋ ಎಲ್ಲ ಸ್ಪಷ್ಟವಾಗಿ ನೋಡಿದೆ ದಿವ್ಯದೃಷ್ಟಿಯಿಂದ. ಇಲ್ಲದಿದ್ದರೆ ಯಾರಿಗೆ ಗೊತ್ತಾಗ್ತದೆ ಇದೆಲ್ಲ? ಸೌಚ್ಚ ಕಾಶೆ ಧವಲೋದರೋ ಹೋದರೋ, ಅದು ಶಂಖ ಬಿಳಿಯಾಗಿದೆ, ಸುಂದರವಾದ ಬಿಳಿ ಅಂದರೆ ವೈಟ್ ಬಿಳಿ, ಸುಂದರ ಹಾಲಿನ ಹಾಗೆ, ಅಷ್ಟು ಸುಂದರವಾದ ಇಷ್ಟು ದಪ್ಪವಾದ. ಅದು ಕೈಯಲ್ಲಿ ಇಟ್ಕೊಂಡ್ರೆ ಹೇಗೆ ಕಂಡು ಬರ್ತಾ ಇದೆ ಗೊತ್ತಾ? ಧವಲೋದರೋ ಅದರೋ ಪ್ಯುರುಕ್ರಮಸ್ಯ ಅಧರ ಶೋಣ ಶೋಣಿಮ, ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಹಂಸ ಆಗಿದ್ದಂತೆ ತನ್ನ ಕೈ. ತನ್ನ ಕೈ ಶ್ರೀಕೃಷ್ಣನದು ಇದೆಲ್ಲ ಕೆಂಪು ಇರುತ್ತದೆ, ಆ ಕೆಂಪು ಕೈಯಲ್ಲಿ ಆ ಶಂಖ ತನ್ನ ಈ ಅಂಗೈ ಹೇಳ್ತಾರ, ಅಂಗೈಯ ಬಣ್ಣ ಗುಲಾಬಿ ಬಣ್ಣ ಹೇಳ್ತಾರಲ್ಲ ಕೆಂಪು, ಆ ಪಿಂಕ್ ಕಲರ್ ಗುಲಾಬಿ ಬಣ್ಣ, ಅದು ಒಂದು ಆರೋಗ್ಯ ಚೆನ್ನಾಗಿದ್ದರೆ, ಅದೃಷ್ಟವು ಚೆನ್ನಾಗಿದ್ದರೆ ಈ ಬಣ್ಣನೂ ಅಲ್ಲ. ಕೆಲವರಿಗೆ ಹಳದಿ ಬಣ್ಣ ಬಂದು ಬರ್ತದೆ, ಅದು ಕೆಂಪು ಇದ್ದರೆ ಅದಕ್ಕೆ ಏನೋ ಒಂದು ವಿಶೇಷ, ಎಲ್ಲ ಶಸ್ತ್ರ ಸಾಮಗ್ರಿಕ ಏನೇನೋ ಹೇಳ್ತಾರೆ. ಅದರಿಂದ ಶ್ರೀಕೃಷ್ಣನಿಗೆ ಆ ಕೆಂಪು ಬಣ್ಣ ಇದ್ದದ್ದು, ಆ ಶಂಖ ಹಿಡ್ಕೊಂಡು ಹೀಗೆ ಅದನ್ನು ಊದುತ್ತಾ ಇದ್ದರೆ ತನ್ನ ಕೈಯ ಕೆಂಪು ಬಣ್ಣ ಶಂಖ ಮೇಲೆ ಬಿದ್ದು ಆ ಶಂಖವು ದಿವ್ಯವಾದದ್ದು, ಆ ಶಂಖಕ್ಕೆ ಒಂದು ಚೂರು ಬಣ್ಣ ಬಂದು ಬಿಡ್ತಂತೆ, ಹಾಗೆ ಕಂಡು ಬರ್ತಾ ಇದ್ದಂತೆ. ಆ ಶಂಖವು ಅಷ್ಟು ಸುಂದರವಾಗಿದೆ, ಅದಕ್ಕಾಗಿ ಹೇಳಿದ್ದೀನಿ ಇದು ಎಲ್ಲೆಲ್ಲೋ ಸಿಗಲ್ಲ, ಎಲ್ಲೋ ವಿಶೇಷ ಶಂಖ. ಅದು ಕೈಯಲ್ಲಿ ಹಂಸ ಇದ್ದಂತೆ ಕಂಡು ಬರುತ್ತಾ ಇದ್ದಂತೆ, ತನ್ನ ಕೈಯಲ್ಲಿ ಶಂಖ, ಅದು ಓದುತ್ತಾ ಇದ್ದಂತೆ. ಉಸ ಉಚ್ಚ ಕಾಶೆ ಧವಲೋದರೋ ದರೋಪ್ಯರು ಕ್ರಮಸ್ಯ ಅಧರ ಶೋಣ ಮಣಿಮ, ತನ್ನ ಬಾಯಿಯಲ್ಲಿರುವಂಥ ಏನದು ಹೇಳ್ತಾರೆ ತುಟಿಗಳ ಆ ಕೆಂಪು ಬಣ್ಣನು ಆ ಶಂಖಕ್ಕೆ ಸೇರಿಕೊಂಡರೆ ಅದು ಬಿಳಿ, ಇದು ಕೆಂಪು ಬಣ್ಣ, ಎರಡು ಸೇರಿಕೊಂಡ್ರೆ ಎಷ್ಟು ಒಂದು ಹಂಸದ ಮುಖ ಇರುತ್ತದೆ ನೋಡಿ, ಹಂಸಕ್ಕೆ ಮುಖ, ಹಾಗೆ ಹಂಸದ ಮುಖ ಹಾಗೆ ಕಂಡು ಬರ್ತಾ ಇದ್ದಂತೆ. ಅದರ ಶೋಣ ಶೋಣಿಮ ದದ್ಮಾಯಮಾನ ಕರಕಂಜ ಸಂಪುಟೆ ಯಥಾಬ್ಜ ಪಂಡೆ ಕಲಹಂಸ ಉತ್ಸ್ವನಃ, ತನ್ನ ಕೈಯಲ್ಲಿ ಹಂಸ ನಿಂತಿದ್ದ ಹಾಗೆ, ಹಂಸವನ್ನು ಕೈಯಲ್ಲಿ ಇಟ್ಕೊಂಡ್ರೆ ಹೇಗೆ ಸುಂದರವಾಗಿ ಕಂಡು ಬರ್ತದೋ ಹಾಗೆ ಶ್ರೀಕೃಷ್ಣ ಕೈಯಲ್ಲಿ ಹಂಸನಿಟ್ಕೊಂಡಂತೆ ಕಂಡು ಬರ್ತಾ ಇದ್ದಾನೆ. ಆ ನೋಡಿರುವ ಸುತ್ತಿರುವ ಭಕ್ತರಿಗೆ ಅದೊಂದು ಶ್ರೀಕೃಷ್ಣನ ದರ್ಶನ. ಅದಕ್ಕಾಗಿ ಹೇಳಿದ್ದೀನಿ, ಶ್ರೀಕೃಷ್ಣ ಕೂತಿದ್ದರೆ, ನಿಂತಿದ್ದರೆ, ಮಾತಾಡಿದರೆ, ನಡ್ಕೊಂಡಿದ್ದರೆ, ಏನಿದ್ದರೂ ಒಂದು ದಿವ್ಯ ಸುಂದರ ವಿಗ್ರಹ, ಸುಂದರವಾಗಿರುವ ಮಹಿಮೆ, ಭಕ್ತರನ್ನು ಅನುಗ್ರಹಿಸುವಂಥ ಸೌಂದರ್ಯ ಅವರು. ಆತಮಪಶ್ರುತ್ಯ ನಿನದಂ, ಆ ಶಬ್ದ ನೋಡಿದರೆ ಜೋರಾಗಿ ಕೇಳಿಸ್ತಾ ಇದೆ. ರಾಕ್ಷಸರಿಗೆ, ದುಷ್ಟರಿಗೆ, ಪಾಪಾತ್ಮರಿಗೆ ಒಂದು ಪೊಲೀಸ್ ಸೈರನ್ ಬಂದರೆ, ಗುಂಡಾಗಳಿಗೆ ಕಳ್ಳರೆಲ್ಲ ಓಡಿ ಹೋಗ್ತಾರೆ ನೋಡಿ, ಪೊಲೀಸ್ ಸೈರನ್ ಬಂದರೆ ಓಡಿ ಹೋಗ್ತಾರೆ, ಹೆದರ್ಕೊಳ್ತಾರೆ. ಸಜ್ಜನರಿಗೆ ಧೈರ್ಯ, ಆ ಪೊಲೀಸ್ ಬರ್ತಾ ಇದೆ. ರಾತ್ರಿ ಯಾರೋ ಕಳ್ಳರು ಬಂದರೆ ಪೊಲೀಸ್ ಸೈರನ್ ದೂರದಿಂದ ಕೇಳ್ತಾ ಇದ್ದರೆ ಜನರಿಗೆಲ್ಲ ಧೈರ್ಯವಾಗ್ತದೆ, ಪೊಲೀಸ್ ಬರ್ತಾ ಇದೆ, ಈಗ ಕಳ್ಳರು ನೋಡಬೇಕು ಎಷ್ಟು ಓಡಿ ಹೋಗ್ತಾರೋ ಹೆದರ್ಕೊಂಡು. ಹಾಗೆ ಶ್ರೀಕೃಷ್ಣ ಶಂಖಧ್ವನಿ ಕೇಳಿದ್ರೆ ಹೆದರಾಗು, ಎಲ್ಲೆಲ್ಲಿದ್ದ ರಾಕ್ಷಸರಿಗೆ ಹೆದರಿಕೆ, ಸಜ್ಜನರಿಗೆಲ್ಲ ಪರಮಾನಂದ, ಸಾಕ್ಷಾತ್ ಶ್ರೀಕೃಷ್ಣನೇ ಬರ್ತಾ ಇದ್ದಾನೆ. ತಮುಪಶ್ರುತ್ಯ ನನದಂ ಜಗದ್ಭಯ ಭಯಾವಹಂ, ಜಗತ್ತಿನಲ್ಲಿ ಸಂಸಾರದಲ್ಲಿರುವ ಭಯವನ್ನೇ ಓಡಿಸಿಬಿಡ್ತಾನಂತೆ. ಸಂಸಾರ ಭಯಕ್ಕೆ ಭಯ, ಸಂಸಾರದ ಭಯಕ್ಕೆ ಭಯ ಉಂಟು ಮಾಡಿಸಿ ಭಯವೇ ಓಡಿ ಹೋಗುವಂತೆ ಮಾಡ್ತಾನೆ ಶ್ರೀಕೃಷ್ಣ ಬಂದರೆ ಇನ್ನು ಸಂಸಾರ ಎಲ್ಲಿ. ಜಗದ್ಭಯ ಭಯಾವ, ಸಂಸಾರ ಭಯಕ್ಕೆ ಭಯ ಉಂಟಾಗ್ತದೆ ಶ್ರೀಕೃಷ್ಣನನ್ನು ಶಂಖಧ್ವನಿ ಕೇಳಿದರೆ ಓಡಿ ಹೋಗುತ್ತೆ ನೋಡಿ. ಅದಕ್ಕಾಗಿ ಶ್ರೀಕೃಷ್ಣನ ಯಾವುದು ಸ್ಮರಿಸಿಕೊಂಡರೂ ಸ್ಮರಣ. ಜನರು ಹೇಳ್ತಾರೆ ನಾವು ನಿತ್ಯ ಸ್ಮರಣ ಮಾಡುವುದು ಹೇಗೆ, ಮರೆತು ಹೋಗ್ತೀವಿ ಅಂದರೆ. ಇಷ್ಟೆಲ್ಲ ಹೇಳಿದ್ದೀವಲ್ಲ ಕಥೆ, ಅವರು ಪಾಂಚಜನ್ಯ ಹೇಗಿತ್ತು, ಕೈ ಸುಂದರವಾಗಿತ್ತು, ತುಟಿ ಕೆಂಪಾಗಿತ್ತು, ಆ ಶಂಖ ಹಿಡ್ಕೊಂಡರೆ ಅದೆಲ್ಲ ಹಂಸ ಹಾಗೆ ಕಂಡು ಬರ್ತಾ ಇದೆ, ಮರೆತು ಹೋಗೋಕ್ಕಾಗ್ತದೆ? ಶ್ರೀಕೃಷ್ಣನ ಲೀಲೆಗಳು, ಮಹಿಮೆಗಳು ಎಷ್ಟೆಷ್ಟು ಮಾಡಿದ ಅಂದರೆ ಯಾವುದು ನೆನಪಿಸ್ಕೊಂಡರೂ ಭಗವತ್ಸ್ಮರಣ ಆಗೇ ಬಿಡ್ತಾರೆ. ಭಗವತ್ಸ್ಮರಣ ಮಾಡುವುದು ಇನ್ನು ಕಷ್ಟ ಆಗಲ್ಲ. ಭಾಗವತ ಕಥೆ ಕೇಳಿದ ನಂತರ ಇಲ್ಲಿ ಹೇಳಿರುವ ವರ್ಣನೆಗಳು, ಘಟನೆಗಳು, ಶ್ರೀಕೃಷ್ಣನ ಪ್ರೀತಿ, ಅಲ್ಲಿ ರಥ ಹತ್ತುವಾಗ ಆ ದುರ್ಯೋಧನ ಏನು ಧರ್ಮರಾಜನಿಗೆ ಹೇಗೆ ಮಾತಾಡಿಸಿದ, ಅರ್ಜುನ ಅದೇನು ಛತ್ರಿ ಏನು ಬಿಳಿ ಛತ್ರಿ
ಬಿರುಚತ್ರಿ ಹಿಡ್ಕೊಂಡ, ಮಿಕ್ಕ ಜನರು ಹೆಂಗಸರು ಏನೇನು ಹೇಳಿದ್ದರು, ಇದು ಒಂದೊಂದು ಒಂದೊಂದು ಕೇಳಿದರೆ ಮರೆಯುವಷ್ಟಿದೆಯಾ ಕಥೆಗಳು? ಇದು ಮರೆಯಲ್ಲ, ಮತ್ತೆ 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 ನೆನಪಿಗೆ ಬರುತ್ತದೆ. ಅದರಿಂದ ಒಂದು ಸಲ ಕೇಳಿದಾಗ ಇಡೀ ದಿವಸವೆಲ್ಲ ಮನನ ತಾನೇ ತಾನೇ ಆಗುತ್ತೆ. ನಾವು ಒಳ್ಳೆಯದು ಮಾತು ಕೇಳಿದರೆ ನೀವು ಬೇಕು ಬೇಕೆಂದು ನೆನಪಿಸಿಕೊಳ್ಳದಿದ್ದರೂ ಮನೆಗೆ ಹೋದ ನಂತರ ಅದೇ ಅದೇ ಮತ್ತೆ ಮತ್ತೆ ಮನಸ್ಸಿಗೆ ಬರ್ತದೆ, ಮತ್ತೆ ಮತ್ತೆ ನೆನಪಿಗೆ ಬರ್ತದೆ, ಅದೇ ಅದೇ ಮನಸ್ಸಿನಲ್ಲಿ ತಿರುಗಾಡ್ತಾ ಇರ್ತದೆ ಅಲ್ಲವೇ, ಹೊರಳಾಡ್ತಾ ಇರ್ತದೆ ಮನಸ್ಸಿನಲ್ಲಿ ಅಲ್ಲವೇ. ಹಾಗೆ ಭಾಗವತ ವರ್ಣನದಿಂದ ಭಗವಂತನ ಲೀಲಾ ಮಾಧುರ್ಯ ಎಷ್ಟು ಸುಂದರವಾಗಿದೆ, ಎಷ್ಟು ಮಧುರವಾಗಿದೆ ಅಂದರೆ ಆ ಘಟನೆಗಳು ವರ್ಣನೆಗಳನ್ನು ಕೇಳಿದ ನಂತರ ಇಡೀ ದಿವಸವೆಲ್ಲ ನಾವು ಪ್ರಯತ್ನ ಮಾಡದಿದ್ದರೂ ಆ ಘಟನೆಗಳು ತಾವೇ 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 ಬರುತ್ತವೆ, ಮನಸ್ಸಿಗೆ ಹೊರಳಾಡ್ತಾ ಇರುತ್ತೆ, ಸ್ಮರಣೆ ತಾನೇ ಆಗಿಬಿಡ್ತದೆ. ಅದಕ್ಕಾಗಿ ಭಾಗವತ ಶ್ರವಣ ಮಾಡುವುದೇ ದೊಡ್ಡ ಪುಣ್ಯ, ದೊಡ್ಡ ಯಜ್ಞ ಮಾಡಿದ ಸೋಮಯಾಗ ಮಾಡಿದಂಥ ಪುಣ್ಯ ಹೇಳಿದರೆ ಸಾಮಾನ್ಯವಲ್ಲ. ಆ ಕೇವಲ ಭಾಗವತ ಸ್ಮರಣ, ಭಾಗವತ ಕಥಾ ಕೇಳಿದರೆ ವೈಕುಂಠ ಪ್ರಾಪ್ತಿ ಎಂದು ಹೇಳಿದೆ. ಯಾಕಂದರೆ ಇದು ಸಾಮಾನ್ಯವಲ್ಲ. ಮನುಷ್ಯರಿಗೆ ಪ್ರಪಂಚದ ಮೋಹ ಬಿಡಿಸುವುದು ಭಗವಂತನ ಸ್ಮರಣ ಮಾಡಿ ನೋಡ್ತೀನಿ, ಎಷ್ಟು ಹಣ ಕೊಟ್ಟರೆ ಪ್ರಪಂಚದ ನೆನಪು ಹೋಗಬೇಕು, ಭಗವಂತನ ಸ್ಮರಣ ಆಗಬೇಕು, ಇದಕ್ಕೆ ನೀವು ಎಷ್ಟು ಹಣ ಕೊಟ್ಟರೆ ಸ್ಮರಣ ಮಾಡಿಸಿ ನೋಡ್ತೀನಿ, ಏನು ಮಾಡಿದರೆ ಆಗಲ್ಲ. ಅಂಥದ್ದು ಕೇವಲ ಭಗವಂತನ ಅನುಗ್ರಹದಿಂದಲೇ ಆಗಬೇಕು. ಇದು ಭಾಗವತಕ್ಕಷ್ಟು ಮಹಿಮೆ ಇದೆ, ಸಾಮಾನ್ಯ ಅಲ್ಲ. ಸಾಕ್ಷಾತ್ ಶ್ರೀಕೃಷ್ಣನ ಅವತಾರ, ಅವರ ಲೀಲೆಗಳು, ಅವರ ಇನ್ನೊಂದು ರೂಪವಾದ ವೇದವ್ಯಾಸನು ಬರೆದಿದ್ದ, ಶುಕನಂತ ಮಹನೀಯನು ಕೇಳಿದ, ಒಂದೊಂದು ಶ್ಲೋಕ ಭಾಷಾ ಮಾಧುರ್ಯ ನೋಡು, ಆ ವರ್ಣನ ನೋಡು, ಪರೀಕ್ಷಿತ್ತಂತವನಿಗೆ ಹೇಳಿದ, ಅದು ಒಂದೊಂದು ಕಥಾಘಟ್ಟ ಕೇಳುತ್ತಾ ಇದ್ದರೆ ಪರೀಕ್ಷಿತ್ತು 7 ದಿವಸ ಉಪವಾಸವಿದ್ದ, ಏನೂ ಊಟ ಇಲ್ಲ. ಪ್ರತಿ ದಿವಸ ಕೇಳುತ್ತಾ ಇದ್ದರೆ ಅವರಿಗೆ ಆನಂದವೇ ಆನಂದ, ನಾನು ಊಟ ಇಲ್ಲ, ನಾನು ಊಟ ಮಾಡಲಿಲ್ಲ ಎಂದು ದುಃಖವೇ ಇರಲಿಲ್ಲ, ಮರ್ತೆ ಹೋದ. ಯಾಕಂದರೆ ಅಷ್ಟು ಮಧುರವಾಗಿದೆ ಒಂದೊಂದು ಘಟನೆ. ಶ್ರೀಕೃಷ್ಣನ ಮಹಿಮೆ ಕೇಳುತ್ತಾ ಈ ಘಟನೆಗಳು ಎಲ್ಲ ತಾವೇ ತಾವೇ ಮನಸ್ಸಿಗೆ ಬರ್ತದೆ, ಸ್ಮರಣ ಆಗೇ ಬಿಡ್ತದೆ, ಬೇಡ ಅಂದರೂ ಸ್ಮರಣ ಆಗಿಬಿಡ್ತದೆ, ಅಷ್ಟು ಸುಂದರವಾಗಿ. ತಮಪಶ್ರುತ್ಯ ನಿನದಂ ಜಗದ್ಭಯ ಭಯಾವಹಂ, ಜಗತ್ತಿನ ಭಯ, ಸಂಸಾರಿಕರ ಸಂಸಾರದ ಭಯವನ್ನೇ ಬಿಡಿಸ್ತದೆ. ಮನಸ್ಸಿಗೆ ಯಾವ ಭಯ ಬೇಡ, ಆನಂದವೇ ಆನಂದ. ಪ್ರತ್ಯುದ್ಯಯು ಪ್ರಜಾ ಸರ್ವ ಭರ್ತೃದರ್ಶನ ಲಾಲಸ, ಈಗಷ್ಟೇ ಎಲ್ಲಿ ಕೂತಿದ್ದಾರೋ, ಯಾವ ಕೆಲಸದಲ್ಲಿದ್ದಾರೋ, ಎಲ್ಲರೂ ತಕ್ಷಣ ಏನೋ ಎಲ್ಲೋ ಕೂತಿತ್ತಾ ಇದ್ದಾರೆ, ಯಾರೋ ಕೆಲಸ ಮಾಡ್ತಾ ಇದ್ದಾರೆ. ಆವಾಗ ಗೋಪಿಕರು ಆ ಶ್ರೀಕೃಷ್ಣನ ವೇಣು ಕೇಳಿದ ತಕ್ಷಣವೇ ಯಾವ ಯಾವ ಕೆಲಸದಲ್ಲಿದ್ದರೂ ಎದ್ದು ಓಡಿ ಹೋದರೋ, ಹಾಗೆ ಇವರು ಶ್ರೀಕೃಷ್ಣನ ಶಂಖಧ್ವನಿ ಕೇಳಿದರೆ ಸಾಕು, ದ್ವಾರಕಾವಾಸಿಗಳ ಹೆಂಗಸರು ಗಂಡಸರು ಯಾವ ಯಾವ ಕೆಲಸದಲ್ಲಿದ್ದರೋ, ಯಾವ ಕೆಲಸದಲ್ಲೇ ಇದ್ದರೂ ಆನಂದವಾಗಿಬಿಟ್ಟರು. ಪರಮಾನಂದ ಹಬ್ಬ ಶ್ರೀಕೃಷ್ಣನ ಪಾಂಚಜನ್ಯ, ಇನ್ನೇನು ಹಬ್ಬನೇ ಆಯಿತು ಅಷ್ಟೇ, ಪ್ರಪಂಚವೆಲ್ಲ ಅವರಿಗೊಂದು ಅಲಂಕಾರವಾಗಿ, ಎಲ್ಲವೂ ಒಂದು ಹಬ್ಬದಲ್ಲಿ ಮದುವೆಯಲ್ಲಿ ಅಲಂಕಾರ ಮಾಡ್ತಾರೆ ನೋಡಿ, ದ್ವಾರಕ ಎಲ್ಲ ಅಲಂಕಾರ ಮಾಡುವುದು ಶುರು ಮಾಡಿಬಿಟ್ಟರು. ಮದುವೆಗೋಸ್ಕರ ಹೇಗೆ ಮಾಡ್ತಾರೆ, ವರ್ಣನೆ ಮಾಡ್ತಾರೆ ನೋಡಿ. ತತ್ರೋಪನೀತ ಬಲಯೋ ರವೇರ್ ದೀಪಮಿವ ಅವೃತ, ಸೂರ್ಯನಿಗೆ ಬೆಳಕು ತೋರಿಸುವ ಹಾಗೆ ಈಗ ಎಲ್ಲರೂ ಅಲಂಕಾರ, ಏನು ದೀಪ ತಯಾರು ಮಾಡುವುದು, ಆರತಿ ತಯಾರು ಮಾಡುವುದು, ವಸ್ತ್ರ ಅಲಂಕಾರ ಮಾಡಿಕೊಳ್ಳುವುದು, ಸ್ನಾನ ಮಾಡಿ ಅಲಂಕಾರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಬರ್ತಾ ಇದ್ದಾರೆ. ಇದೆಲ್ಲ ಏಕೆ ಅಂದರೆ ನಾವೆಲ್ಲ ಶ್ರೀಕೃಷ್ಣನಿಗೆ ಸನ್ಮಾನ ಮಾಡ್ತೀವಿ ಎಂದು ಅಭಿಮಾನ ಅಲ್ಲ, ಶ್ರೀಕೃಷ್ಣನೇ ಸ್ವಯಂ ಸೂರ್ಯ ಸಮಾನ, ಅವರು ಸೂರ್ಯನ ಹಾಗೆ ಬೆಳಕು, ಅವರು ಬರುವುದೇ ನಮ್ಮ ಜೀವನಕ್ಕೆ ಬೆಳಕು, ನಮ್ಮ ಮನಸ್ಸಿಗೆ ಬೆಳಕು, ನಮ್ಮ ಇಂದ್ರಿಯಗಳಿಗೆ ಬೆಳಕು, ನಮ್ಮ ಜೀವನಕ್ಕೆ ಬೆಳಕು. ಅಂಥ ಆನಂದಮಯನಾದ ಸೂರ್ಯನ ಹಾಗೆ ಶ್ರೀಕೃಷ್ಣ ಬರ್ತಾ ಇದ್ದರೆ ನಮ್ಮ ಆರತಿ, ನಮ್ಮ ಕಾಣಿಕೆಗಳು, ನಮ್ಮ ನಮಸ್ಕಾರ ಎಂಥದ್ದು, ಸೂರ್ಯನಿಗೆ ಆರತಿ ಮಾಡಿದ ಹಾಗೆ. ಸೂರ್ಯನಿಗೆ ಬೆಳಕು ತೋರಿಸಿದರೆ ಏನಾಗುತ್ತದೆ, ಎಷ್ಟು ಅಲ್ಪ. ಹಾಗೆ ನಮ್ಮ ಪ್ರೇಮದಿಂದ ನಾವು ತೋರಿಸಿರುವ ದೀಪ ತುಂಬ ಅಲ್ಪ, ಆದರೂ ಉತ್ಸಾಹ ಮಾತ್ರ ಬಿಟ್ಟಿಲ್ಲ, ನಾವು ತೋರಿಸ್ತೀವಿ. ಆರತಿಗಳು ಎಲ್ಲ ತಮ್ಮ ಕಾಣಿಕೆಗಳು ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಜನ. ತತ್ರೋಪನೀತ ಬಲಯೋರ್ ರವೇರ್ ದೀಪಮಿವಾದೃತ ಆತ್ಮಾರಾಮಂ ಪೂರ್ಣಕಾಮಂ ನಿಜಲಾಭೇನ ನಿತ್ಯದ ಆತ್ಮಾರಾಮ. ಏಕೆಂದರೆ ತಾನು ಆನಂದ ಸ್ವರೂಪನಾಗಿದ್ದರೆ ಅವರ ಮುಖ ನೋಡಿದರೆ ಸಾಕು, ನಮಗೆ ಆನಂದ ಏನೋ ಹಂಚುತ್ತಾ ಇದ್ದಂತೆ ಇರುತ್ತದೆ ಗೊತ್ತಾ. ಶ್ರೀಕೃಷ್ಣನ ಮುಖ ನಿರಂತರ ಪ್ರಸನ್ನವಾಗಿ, ದಿವ್ಯವಾಗಿ, ಆನಂದವಾಗಿ, ಸುಂದರವಾಗಿರುತ್ತೆ. ಆದ್ದರಿಂದ ಆತ್ಮಾರಾಮ, ಆತ್ಮಾರಾಮ ಅಂದರೆ ತಮ್ಮ ಪರಿಪೂರ್ಣ ಅಖಂಡ ಆನಂದ ಸ್ವರೂಪ ಪರಮಾತ್ಮ. ಆ ಆನಂದವು ತನ್ನ ಮುಖದಲ್ಲಿ ಅವತರಣವಾಯಿತು ಇಲ್ಲಿ ಶ್ರೀಕೃಷ್ಣ ರೂಪದಲ್ಲಿ. ಆದ್ದರಿಂದ ಅವರ ಮುಖ ನೋಡಿದರೆ ಸಾಕು, ಯಾರ್ಯಾರು ನೋಡ್ತಾರೋ ನಿಮ್ಮ ಕಣ್ಣಿನ ಮೂಲಕ ಪರಮಾತ್ಮದ ಅನುಗ್ರಹ, ಪ್ರೀತಿ, ದಯೆ ಎಲ್ಲ ನಿಮ್ಮ ಹೃದಯಕ್ಕೆ ತುಂಬಿಬಿಡ್ತದೆ ಅಷ್ಟೇ. ನೀವು ಬೇಡ ಎಂದರೂ ನಿಮ್ಮ ಬ್ಯಾಗ್ ತುಂಬಿಬಿಡ್ತಾರೆ ಅಷ್ಟೇ ಪರಮಾತ್ಮ ಆನಂದದಿಂದ. ಹಾಗೆ ಆತ್ಮಾರಾಮಂ ಪೂರ್ಣಕಾಮ ನಿಜಲಾಭೇನ ನಿತ್ಯದ, ಆ ಪರಿಪೂರ್ಣ ಸ್ವರೂಪ ಶ್ರೀಕೃಷ್ಣನನ್ನು ಸ್ಮರಿಸಿಕೊಂಡರೆ ಸಾಕು, ಹೃದಯವು ತುಂಬಿದಂತೆ ಆಯಿತಂತೆ.
ಪ್ರೀತ್ಯುತ್ಪಲ್ಲಮುಖಾ, ಅವರಿಗೆ ಆ ಪ್ರೀತಿಯಿಂದ ಶ್ರೀಕೃಷ್ಣನ ಮೇಲೆ ಪ್ರೀತಿಯಿಂದ ಮುಖವು ಕಣ್ಣೆಲ್ಲ ಉತ್ಫುಲ್ಲ ಅಂದರೆ ಒಂದು ಹೂ ಅರಳಿದಂತೆ ಆಯಿತಂತೆ ಮುಖಗಳೆಲ್ಲ, ಎಲ್ಲರ ಮುಖಗಳು ದ್ವಾರಕಾವಾಸಿಗಳ ಮುಖಾ ಪ್ರೋಚರ ಹರ್ಷ ಗದ್ಗದೆಯಾಗಿರ, ಆನಂದ ಪರವಶರಾಗಿ ಹೃದಯವು ಗದ್ಗದವಾಗಿ ಏನು ಹೇಳಬೇಕು ತೋರಿಸ್ತಾ ಇದೆ. ಕಂಠ ಕೇಳಿದರೆ ಹಾ ಮುಖ ನೋಡಿದರೆ ಆನಂದವಾಯಿತು, ಏನು ಹೇಳಬೇಕೋ ಬಾಯಿ ಬರ್ತಾನೇ ಇಲ್ಲ. ಏಕೆ ಕೃಷ್ಣ ಕೃಷ್ಣ, ಕೆಲವರು ಹೇಳಿದರು ಕೆಲವರಿಗೆ ಹೇಳೋಕ್ಕೆ ಆಗಲಿಲ್ಲ. ಏಕೆ ಆನಂದದಿಂದ ತಂದ್ಬಿಟ್ಟು ರೋಚುರ್ ಹರ್ಷ ಗದ್ಗದಯಾಗಿರ ಪಿತರಂ ಸರ್ವ ಸುಹೃದಂ ಅಭಿತಾರ ನಿವಾರ್ಭಕ. ಅಪ್ಪ ಬಂದರೆ ಯಾವುದೋ ಊರಿಗೆ ಹೋಗಿ ಚಿಕ್ಕ ಮಗುಕ್ಕೆ ಅಪ್ಪ ಕಂಡು ಬಂದರೆ ಅವರು ಏನೋ ಆಟ ಆಡ್ತಾ ಇದ್ದವನು ಎಷ್ಟು ಆನಂದದಿಂದ ಕೀರ್ತಿಸ್ತಾನೆ ನೋಡಿ ಪರವಶನಾಗಿ. ಹಾಗೆ ಸಾಕ್ಷಾತ್ ಶ್ರೀಕೃಷ್ಣ ಬರ್ತಾ ಇದ್ದರೆ ಅಪ್ಪನೇ ಅಲ್ಲ ಮಗುಕ್ಕೆ ಅಪ್ಪ ಬಂದರೆ ಹೇಗೆ ಆನಂದವಾಗ್ತದೋ, ಅಪ್ಪ ಅಮ್ಮ ತಾಯಿ ಎಲ್ಲರೂ ಆಗಿದ್ದಾನೆ, ತಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತ ಎಲ್ಲರೂ ಆಗಿಬಿಟ್ಟ ಶ್ರೀಕೃಷ್ಣ. ಅದಕ್ಕಾಗಿ ಅವರು ಆ ಆನಂದ ಪರವಶರಾಗಿ ಅಲ್ಲೇ ಶ್ಲೋಕನ ಹೇಳಿಬಿಟ್ಟರು ನೋಡಿ. ಆನಂದ ಪರವಶರಾಗಿ ಹಾಡು ತಮ್ಮ ಮನಸ್ಸಿಗೆ ಬಾಯಿಯಿಂದ ಬಂದಿರುವ ಹಾಡನ್ನು ಇನ್ನು ಶಂಕ ಕೇಳಿದ್ದರೂ ಅಲ್ಲೇ ಇದ್ದಾರೆ ಇನ್ನು ಬಂದಿಲ್ಲ, ಅಲ್ಲೇ ಶ್ಲೋಕ ಹೇಳುತ್ತಾ ಇದ್ದಾರೆ ನೋಡಿ. ನತಾಸ್ಮತೇ ನಾಥ ಸದಾಂಗ್ರಿ ಪಂಕಜಂ, ಹೇ ಪ್ರಭೋ ನಿಮ್ಮ ಚರಣಕಮಲಕ್ಕೆ ನಾವು ನಮಸ್ಕಾರ. ನತಾಸ್ಮತೇ ನಾಥ ಸದಾಂಗ್ರಿ ಪಂಕಜಂ ವಿರಂಚಿ ವೈರಂಚ ಸುರೇಂದ್ರ ವಂದಿತಂ. ನಿಮ್ಮ ಚರಣ ಎಂಥದ್ದು, ಇಂದ್ರ ಬ್ರಹ್ಮದೇವ ದೊಡ್ಡ ದೊಡ್ಡ ದೇವರೆಲ್ಲ ನಮಸ್ಕಾರ ಮಾಡಿರುವ ಪವಿತ್ರವಾದ ನಿಮ್ಮ ಚರಣ, ಅಂತ ನಿಮ್ಮ ಚರಣಕ್ಕೆ ನಮ್ಮ ನಮಸ್ಕಾರ. ಪರಾಯಣಂ ಕ್ಷೇಮ ಮಿಹೇಚ್ಛತಾಂ ಪರಂ ನ ಯತ್ರ ಕಾಲ ಪ್ರಭವೇತ್ ಪರಪ್ರಭುಃ. ಎಲ್ಲರಿಗೆ ಈ ಸಂಸಾರದಲ್ಲಿ ಈ ಲೋಕದಲ್ಲಿ ಪರಲೋಕದಲ್ಲಿ ಎಲ್ಲೇ ವಾಸ ಮಾಡುವವರಿಗೆ ನಿಜವಾದ ಆನಂದ ಬೇಕೆಂದರೆ ಇದೇ ಪರಾಯಣ. ಆನಂದ ಬೇಕೆಂದರೆ ಈ ಚರಣವೇ, ಈ ಚರಣ ಹಿಡ್ಕೊಂಡರೆ ಇದೇ ನಮಗೆ ರಕ್ಷಣ. ಈ ಚರಣವೇ ಅಲ್ಲಿ ಬ್ರಹ್ಮದೇವ ನೀರು ಹಾಕಿದಾಗ ಅದು ಗಂಗಾ ನದಿಯಾಗಿ ಹರಡಿತು. ಈ ಚರಣವೇ ಅಹಲ್ಯನು ಸ್ಪರ್ಶ ಮಾಡಿ ಕಲ್ಲಾಗಿರುವ ಅಹಲ್ಯವನ್ನು ಉದ್ಧರಿಸಿತು. ಈ ಚರಣವೇ ಅಂದ್ರೇನು, ಈ ಚರಣ ಎಷ್ಟು ಎಷ್ಟು ಜನರನ್ನು ರಕ್ಷಣೆ ಮಾಡಿತು, ಎಷ್ಟೆಷ್ಟು ಕಷ್ಟಕಾಲದಲ್ಲಿರುವ ಎಷ್ಟೋ ಜನರ ಹೃದಯದಲ್ಲಿ ಸ್ಮರಣ ಮಾಡಿಕೊಂಡರೆ ಸಾಕು ದುಃಖವೆಲ್ಲ ಹೋಯಿತು ಅಂತ ಪವಿತ್ರವಾದ ಚರಣ ನಮ್ಮನ್ನು ಅನುಗ್ರಹಿಸಲು ಮತ್ತೆ ಬರ್ತಾ ಇದೆ. ಪರಾಯಣಂ ಕ್ಷೇಮ ಮಿಹೇಚ್ಛತಾಂ ಪರಂ, ಇಲ್ಲೇ ಭೂಲೋಕದಲ್ಲಿರುವವರಿಗೆ ಇಲ್ಲೇ ಪರಮಾನಂದ ಬರಬೇಕೆಂದರೆ ಇದೇ ಪರಾಯಣ. ಪರಾಯಣ ಅಂದರೆ ಗತಿ, ನಮ್ಮ ಎಲ್ಲರಿಗೆ ಗತಿ ಈ ಚರಣವೇ. ನ ಯತ್ರ ಕಾಲ ಪ್ರಭವೇತ್ ಪರಪ್ರಭು, ಈ ಚರಣ ಕಾಲಾತೀತ, ಇದು ಕಾಲದಲ್ಲಿ ಇದ್ದದ್ದಲ್ಲ ಸೃಷ್ಟಿಯಲ್ಲಿದ್ದದ್ದಲ್ಲ, ಸೃಷ್ಟಿಗೆ ಮೂಲಭೂತ ಕಾಲಕ್ಕೆ ಅತೀತ, ಇದು ಯಾವಾಗಲೂ ಹಳೆದಾಗಲ್ಲ ನಾಶವಾಗಲ್ಲ ನಿತ್ಯ ಸಿದ್ಧವಾಗಿರುವ ಚರಣ, ಲೋಕರನ್ನು ಅನುಗ್ರಹಿಸುವ ಚರಣ. ಭವಾಯ ನಸ್ತ್ವಂ ಭವ ವಿಶ್ವ ಭಾವನ, ನಮಗೆ ಆನಂದವನ್ನು ಉಂಟು ಮಾಡುವುದು ನೀವೇ. ತ್ವಮೇವ ಮಾತಾತ ಸುಹೃತ್ ಪಿತಾ ಪಿತ, ನಾವು ಹೇಳ್ತೀವಿ ನೋಡಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧಶ್ಚ ಸಖಾ ತ್ವಮೇವ, ಶ್ಲೋಕ ಹೇಳ್ತೀವಿ ನೋಡಿ, ತಮೇವ ಸರ್ವಂ ಮಮ ದೇವ ದೇವ, ಹಾಗೆ ಅದೇ ಶ್ಲೋಕ ನೋಡಿ, ಅಂಥದ್ದೇ ಶ್ಲೋಕ. ಭವಾಯ ನಸ್ತ್ವಂ ಭವ ವಿಶ್ವ ಭಾವನ ತ್ವಮೇವ ಮಾತಾತ ಸುಹೃತ್ ಪತಿ ಪಿತಾ ತ್ವಂ ಸದ್ಗುರುರ್ನ ಪರಮಂ ಚ ದೈವತಂ, ನೀನೇ ಸದ್ಗುರು ನೀನೇ ಪರಮದೇವತ. ಯಸ್ಯಾನುವೃತ್ಯ ಕೃತಿನೋ ಬಭೂವಿಮ, ನಿನ್ನನ್ನು ಸ್ಮರಿಸಿಕೊಂಡು ನಿನ್ನನ್ನು ಸೇವೆ ಮಾಡುತ್ತಿದ್ದರೆ ನಾವು ಕೃತಕೃತ್ಯರಾಗಿಬಿಡ್ತೀವಿ. ನಮಗೆ ಜೀವನದಲ್ಲಿ ಮಾಡಬೇಕಾಗಿರುವ ಸಕಲ ಪುಣ್ಯಕರ್ಮಗಳು ಸತ್ಕರ್ಮಗಳು ಎಲ್ಲ ಮುಗಿದು ಬಿಡ್ತವೆ, ನಿನ್ನ ಸ್ಮರಣದಿಂದ ನಿಮ್ಮ ಸೇವದಿಂದ ಎಲ್ಲ ಕರ್ಮಗಳಾಗುತ್ತೆ, ಕೃತಕೃತ್ಯರಾಗ್ತೀವಿ, ಯಾವುದು ಕೊರತೆ ಇಲ್ಲ ಕಡಿಮೆ ಇಲ್ಲ. ಅಹೋ ಸನಾಥ ಭವತಸ್ಮಯದ್ವಯಂ, ನಿನ್ನಿಂದಲೇ ನಾವು ಸನಾಥ, ಇಲ್ಲದಿದ್ದರೆ ಅನಾಥ. ಅನಾಥ ಸನಾಥ ಗೊತ್ತಾ, ಶ್ರೀಕೃಷ್ಣನಿಂದಲೇ ನಾವು ಸನಾಥರು, ಇಲ್ಲದಿದ್ದರೆ ಅನಾಥರು. ತ್ರೈವಿಷ್ಟಪಾನಾಮಪಿ ದೂರದರ್ಶನಂ, ಸ್ವರ್ಗಸ್ಥರಿಗೂ ನಿಮ್ಮ ದರ್ಶನ ಸಿಗಲ್ಲ, ಅಂಥದ್ದು ನಮಗೆ ದರ್ಶನ ಸಿಗ್ತಾ ಇದೆ. ಪ್ರೇಮಸ್ಮಿತ ಸ್ನಿಗ್ಧ ನಿರೀಕ್ಷಣಾನನಂ, ನಿನ್ನ ಮುಖ ಪ್ರೇಮದಿಂದ ತುಂಬಿ ಸ್ಮಿತ, ಸ್ಮಿತ ಅಂದರೆ ಮುಗುಳು ನಗುತ್ತಾನೆ, ಮುಗುಳು ನಗು ಮುಖದಲ್ಲಿದೆ ಪ್ರೇಮದಿಂದ. ಸ್ನಿಗ್ಧ ನಿರೀಕ್ಷಣಾನನ, ಅಂಥ ಪ್ರೇಮದಿಂದ ದಯದಿಂದ ನಮ್ಮನ್ನು ನೋಡುತ್ತಾ ಇದ್ದರೆ ಆ ಮುಖವನ್ನು ನೋಡಬೇಕು. ಆ ಮುಖವನ್ನು ನೋಡಿದರೆ ಸೂರ್ಯನನ್ನು ಚಂದ್ರನನ್ನು ವೈಕುಂಠನನ್ನು ಎಲ್ಲವನ್ನೂ ದರ್ಶಿಸಿದ ಆನಂದ ಬರುತ್ತದೆ, ಅಷ್ಟು ಮುಖ ಶ್ರೀಕೃಷ್ಣನ ಮುಖ. ಪಶ್ಯೇಮ ರೂಪಂ ತವ ಸರ್ವಭೌಮಂ ಸರ್ವ ಸೌಭಗಂ, ಎಲ್ಲ ಬಗೆಯಾದ ಸೌಭಾಗ್ಯವನ್ನು ಉಂಟು ಮಾಡುವುದು ನಿನ್ನ ಮುಖ ದರ್ಶನ, ಅಂಥ ಮುಖವು ನಮಗೆ ದರ್ಶನಕ್ಕೆ ಸಿಗಲಿದೆ. ಇವರಿನ್ನೂ ಬಂದಿಲ್ಲ, ಇಲ್ಲಿಂದಲೇ ಅದು ನೆನಪಿಸಿಕೊಂಡರೆ ಅವರಿಗೆ ಆನಂದವಾಗ್ತಾ ಇದೆ. ಯರ್ ಹೆಂಬು ಜಾಕ್ಷಾಪ ಸಸಾರ ಭೋ ಭವಾನ್, ಟೈಮ್ ಆಯಿತು ಅಷ್ಟರಲ್ಲಿ ಆಯ್ತಲ್ಲ. ಅಲ್ಲಿ
ಹಸ್ತಿನಾಪುರದಲ್ಲಿ ಅವರ ಪ್ರೀತಿ ನೋಡಿದ್ದೇವೆ. ಅಲ್ಲಿ ಅವರು ಬೀಡ್ಕೋಲು ಮಾಡಿದರು, ಇಲ್ಲಿ ಸ್ವಾಗತ ಮಾಡ್ತಾ ಇದ್ದ. ನಂತರ ಈಗ ಶ್ರೀಕೃಷ್ಣ ಬರ್ತಾನೆ, ಆ ನಗರ ಅಲಂಕಾರಗಳು ಹೇಗಿರುತ್ತವೆ, ಶ್ರೀಕೃಷ್ಣ ಹೇಗೆ ಬರ್ತಾನೆ, ಒಬ್ಬೊಬ್ಬರನ್ನು ಹೇಗೆ ನೋಡ್ತಾನೆ, ಹೇಗೆ ಮಾತಾಡಿಸ್ತಾನೆ, ಮತ್ತೆ ಒಳಗೆ ಇದೆಲ್ಲ ಒಂದು ಅಧ್ಯಾಯ ಇದೆ. ನಾಳೆ ಒಂದು ಅಧ್ಯಾಯ ಮುಗಿಸೋಣ. ಏಕಾದಶ ಆಯಿತು, ಇವತ್ತು ಸಾಕು, ಟೈಮ್ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.